ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 742 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 5 ಮತ್ತು 6 ಸೆಪ್ಟೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1 ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2 ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬೃಹತ್ ಬೆಂಗಳೂರು ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆಸ್ ದಿ ಚೇರ್ಪರ್ಸನ್ ಆಫ್ ದಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಕಮಿಟಿ? ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಈ ಒಂದು ಬಿಲ್ ಅಥವಾ ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಒಂದು ಕಮಿಟಿಯನ್ನು ಮಾಡಿರ್ತಾರೆ ಅಥವಾ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ. ಸೊ ಈ ಒಂದು ಸಮಿತಿಯ ಅಧ್ಯಕ್ಷರು ಅಥವಾ ಚೇರ್ಪರ್ಸನ್ ಆಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಿಜ್ವಾನ್ ಅರ್ಷದ್ ರವರನ್ನು ಈ ಒಂದು ಸಮಿತಿಯ ಚೇರ್ಪರ್ಸನ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಈ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅಥವಾ ಬೃಹತ್ ಬೆಂಗಳೂರು ಮಸೂದೆ, ಸೊ ಇದರಲ್ಲಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಅಥವಾ ನಿಬಂಧನೆಗಳೇನು, ಸೊ ಇದಕ್ಕೆ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಗೆ ಸೊ ಯಾವ ರೀತಿಯ ಸಂಬಂಧ ಇದೆ, ಇದು ಇನ್ ಲೈನ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಇದೆಯಾ ಅಥವಾ ವೈಲೇಷನ್ ಆಗ್ತಾ ಇದೆಯಾ, ಸೊ ಎಲ್ಲವನ್ನ ಸಂಪೂರ್ಣವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ಈ ಒಂದು ಬಿಲ್ ನಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಅಥವಾ ನಿಬಂಧನೆಗಳು ಏನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಪ್ರಪೋಸಸ್ ದಿ ಕ್ರಿಯೇಷನ್ ಆಫ್ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಅಂದ್ರೆ ಈ ಒಂದು ಮಸೂದೆಯ ಪ್ರಕಾರ ಸೊ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಒಂದು ಬೆಂಗಳೂರು ಪ್ರಾಧಿಕಾರವನ್ನ, ಬೃಹತ್ ಬೆಂಗಳೂರು ಪ್ರಾಧಿಕಾರ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನ ರಚನೆ ಮಾಡಲಾಗುತ್ತೆ. ಹಾಗಿದ್ರೆ ಯಾರ ನೇತೃತ್ವದಲ್ಲಿ ಈ ಒಂದು ಪ್ರಾಧಿಕಾರವನ್ನ ರಚನೆ ಮಾಡಲಾಗುತ್ತೆ ಅಂದ್ರೆ, ಸೊ ಚೀಫ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸೊ ಈ ಒಂದು ಅಥಾರಿಟಿಯನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಮಸೂದೆ ಅಥವಾ ಬಿಲ್ ನ ಪ್ರಕಾರ ಏನೋ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಅಪ್ ಟು 10 ಸ್ಮಾಲರ್ ಕಾರ್ಪೊರೇಷನ್ಸ್. ಅಂದರೆ 10 ಸಣ್ಣದಾಗಿರ್ತಕ್ಕಂಥ ನಿಗಮಗಳನ್ನು ಈ ಒಂದು ಮಸೂದೆಯ ಪ್ರಕಾರ ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಕ್ರಿಯೇಟಿಂಗ್ ಅಪ್ ಟು 400 ವಾರ್ಡ್ಸ್, ಅಂದರೆ 400 ವಾರ್ಡ್ಗಳನ್ನು ರಚನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರಿಮೆಂಬರ್ ದಿಸ್ ಪಾಯಿಂಟ್. ಸೊ 10 ಸ್ಮಾಲರ್ ಕಾರ್ಪೊರೇಷನ್ಗಳು ಅಥವಾ 10 ಸಣ್ಣ ನಿಗಮಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದಾದಮೇಲೆ 400 ವಾರ್ಡ್ಗಳನ್ನು ಈ ಒಂದು ಬಿಲ್ ಅಥವಾ ಮಸೂದೆಯ ಪ್ರಕಾರ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಬೆಂಗಳೂರಿನ ಬೌಂಡ್ರಿ ಏನಿರುತ್ತೆ, ಸೊ ಅದನ್ನು 200 ಸ್ಕ್ವೇರ್ ಕಿಲೋಮೀಟರ್ವರೆಗೆ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬೆಂಗಳೂರಿನ ಗಡಿ ಪ್ರದೇಶ ಏನಿರುತ್ತೆ ಅದನ್ನು 200 ಚದರ ಕಿಲೋಮೀಟರ್ಗಳಷ್ಟು ಸೊ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದನ್ನು ಈ ಒಂದು ಬಿಲ್ನ ಪ್ರಕಾರ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪೋಸಿಷನ್ ಅಥವಾ ವಿರೋಧವನ್ನ ಕೂಡ ನಾವು ಏನೋ ಕೆಲವೊಬ್ಬರು ವ್ಯಕ್ತಪಡಿಸಿರ್ತಾರೆ. ಯಾವ ಕಾರಣಕ್ಕಾಗಿ ಅಪೋಸ್ ಮಾಡ್ತಾ ಇದ್ದಾರೆ ಅದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಹಾಗಿದ್ರೆ ಯಾರ್ಯಾರು ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಸಿಟಿಸನ್ ಗ್ರೂಪ್ಸ್ಗಳು ಇದನ್ನು ಅಪೋಸ್ ಮಾಡಿರ್ತವೆ. ಸೊ ಅದಾದಮೇಲೆ ಸಿಟಿಸನ್ ಆಕ್ಷನ್ ಫೋರಮ್ ಅಂತ ಇದೆ, ಇವರು ಕೂಡ ಅಪೋಸ್ ಮಾಡಿರ್ತಾರೆ. ಸೊ ಅದಾದಮೇಲೆ ಸಿವಿಕ್ ಬೆಂಗಳೂರು ಅಂತ ಇದೆ, ಅದಾದಮೇಲೆ ಜನಾಗ್ರಹ ಅಂತ ಇದೆ. ಸೊ ಇವರೆಲ್ಲರೂ ಕೂಡ ಈ ಒಂದು ಮಸೂದೆಯನ್ನು ವಿರೋಧ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದ ರೀಸನ್ ಅಂತ ನಾವು ನೋಡೋದಾದ್ರೆ ಕಾಂಟ್ರಡಿಕ್ಟ್ಸ್ ದಿ ಪ್ರಾವಿಷನ್ ಆಫ್ ದಿ 74th Amendment, ಅಂದರೆ ನಮ್ಮ ಭಾರತ ಸಂವಿಧಾನದ 74ನೇ ತಿದ್ದುಪಡಿ ಏನಿದೆ, ಸೊ ಅದಕ್ಕೆ ವಿರುದ್ಧವಾಗಿ ಇವರು ಈ ಒಂದು ಮಸೂದೆಯನ್ನು ಮಂಡಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸೊ ಅವರು ಅಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ 74th Amendment Act ಏನು ಹೇಳುತ್ತೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು 74th Constitutional Amendment Act ಏನಿದೆ, ಸೊ ಇದು ಆಗಿರ್ತಕ್ಕಂಥದ್ದು 1992 ಸಾಂವಿಧಾನಿಕ ತಿದ್ದುಪಡಿ ಅಥವಾ 74ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ತಿದ್ದುಪಡಿಯನ್ನು ಮಾಡಲಿಕ್ಕೆ ಕಾರಣ ಏನು ಅಂದರೆ, ಸ್ಟ್ರೆಂಥನ್ ಆ್ಯಂಡ್ ಫಾರ್ಮಲೈಸ್ ದಿ ಸ್ಟ್ರಕ್ಚರ್ ಆಫ್ ಅರ್ಬನ್ ಲೋಕಲ್ ಬಾಡೀಸ್, ಅಂದರೆ ಸ್ಥಳೀಯ ಸಂಸ್ಥೆಗಳೇನಿರ್ತವೆ, ನಗರ ಸ್ಥಳೀಯ ಸಂಸ್ಥೆಗಳೇನಿರ್ತವೆ, ಸೊ ಅವುಗಳ ರಚನೆಯನ್ನು ಇನ್ನೂ ಬಲಪಡಿಸ್ತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ. ಸೊ ಈ ಒಂದು ಏನೋ ಈ ರೀತಿಯ ಮುನ್ಸಿಪಾಲಿಟೀಸ್ಗಳೇನಿರ್ತವೆ, ಸೊ ಅವುಗಳನ್ನು ಔಪಚಾರಿಕಗೊಳಿಸ್ತಕ್ಕಂಥದ್ದು ಅಥವಾ ಫಾರ್ಮಲೈಸ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಮಸೂದೆಯಲ್ಲಿ ಬಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ತಿದ್ದುಪಡಿಯ ಪ್ರಕಾರ ಇಟ್ ಪ್ರೊವೈಡೆಡ್ ಅ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ಮುನ್ಸಿಪಾಲಿಟೀಸ್, ಅಂದರೆ ಮುನ್ಸಿಪಾಲಿಟೀಸ್ ಏನಿರ್ತವೆ ಅಥವಾ ಪುರಸಭೆಗಳು ಅಂತ ನಾವೇನು ಹೇಳ್ತೇವೆ, ಸೊ ಇವುಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಎನ್ಶೋರಿಂಗ್ ದೇರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಫಂಕ್ಷನಿಂಗ್ ಆ್ಯಸ್ ಡೆಮೋಕ್ರೆಟಿಕ್ ಯೂನಿಟ್ಸ್ ಆಫ್ ದಿ ಸೆಲ್ಫ್ ಗವರ್ನಮೆಂಟ್, ಅಂದರೆ ಸ್ವಯಂ ಸರ್ಕಾರ ಅಂತ ನಾವೇನು ಹೇಳ್ತೇವೆ, ಸ್ವಯಂ ಆಡಳಿತ ಅಂತ ಹೇಳ್ತೇವೆ. ಸೊ ಆ ಒಂದು ಆಟಾನಮಿ ಏನಿರುತ್ತೆ, ಆ ಒಂದು ಆಟಾನಮಿಯನ್ನು ಇದಕ್ಕೆ ಕಲ್ಪಿಸಿಕೊಡಲಾಗಿರುತ್ತೆ. ಅದರ ಅರ್ಥ ಏನು,
ಅಂದರೆ ಸರ್ಕಾರದ ಹಸ್ತಕ್ಷೇಪ ಏನೋ ಹೆಚ್ಚಾಗಿ ಇರುವುದಿಲ್ಲ, ಆ ರೀತಿಯ ಸಂಸ್ಥೆಗಳಾಗಿ ಈ ಒಂದು ಅರ್ಬನ್ ಲೋಕಲ್ ಬಾಡೀಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ತಿದ್ದುಪಡಿಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಬಟ್ ಈಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದನ್ನು ಮಾಡುವ ಕಾರಣದಿಂದ ಸರ್ಕಾರದ ಒಂದು ಹಸ್ತಕ್ಷೇಪ ಅಂತಕ್ಕಂಥದ್ದು ಹೆಚ್ಚಾಗಿ ಆಗುವ ಕಾರಣದಿಂದ ಈ ಒಂದು ತಿದ್ದುಪಡಿಯ ವಿರುದ್ಧವಾಗಿ ಇದೆ ಎನ್ನುವ ಕಾರಣದಿಂದ ಸಾಕಷ್ಟು ಜನರು ಇದನ್ನು ಅಪೋಸ್ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಬಿಲ್ನ ಪ್ರಕಾರ, ಐ ಮೀನ್ ಟು ಸೇ ಈ ಒಂದು ತಿದ್ದುಪಡಿಯ ಪ್ರಕಾರ, ಸೊ ಯಾವ ರೀತಿಯ ಮುನ್ಸಿಪಾಲಿಟೀಸ್ ಅಥವಾ ಏನೋ ಪುರಸಭೆಯ ವಿಧಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಇಟ್ ಇಂಟ್ರೊಡ್ಯೂಸ್ 3 types ಆಫ್ ಮುನ್ಸಿಪಾಲಿಟೀಸ್. ಅಂದರೆ ಈ ಒಂದು ತಿದ್ದುಪಡಿಯ ಪ್ರಕಾರ 3 ಒಂದು ಪುರಸಭೆಗಳನ್ನು ಪರಿಚಯ ಮಾಡಲಾಗುತ್ತೆ. ಆ 3 ಪುರಸಭೆಗಳು ಯಾವ್ದಾವ್ದು ಅಂದರೆ, ಸೊ ಮೊದಲನೇದನ್ನು ನಾವು ನಗರ ಪಂಚಾಯತ್ ಅಂತ ಕರಿತೇವೆ. ಸೊ ಈ ಒಂದು ನಗರ ಪಂಚಾಯತ್ ಅಂತಕ್ಕಂಥದ್ದು ಟ್ರಾನ್ಸಿಷನ್ ಫ್ರಮ್ ರೂರಲ್ ಟು ಅರ್ಬನ್, ಅಂದರೆ ಗ್ರಾಮದಿಂದ ನಗರಕ್ಕೆ ಪರಿವರ್ತನೆ ಆಗ್ತಕ್ಕಂಥ ಪ್ರದೇಶಗಳಿಗೆ ನಗರ ಪಂಚಾಯತ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ಅದಾದಮೇಲೆ ಮುನ್ಸಿಪಲ್ ಕೌನ್ಸಿಲ್ಸ್ ಫಾರ್ ಸ್ಮಾಲರ್ ಅರ್ಬನ್ ಏರಿಯಾಸ್, ಅಂದರೆ ಸಣ್ಣ ನಗರ ಪ್ರದೇಶಗಳಲ್ಲಿ ಮುನ್ಸಿಪಲ್ ಕೌನ್ಸಿಲ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಮೂರನೇದನ್ನು ನಾವು ಮುನ್ಸಿಪಲ್ ಕಾರ್ಪೊರೇಷನ್ಸ್ ಫಾರ್ ದಿ ಲಾರ್ಜರ್ ಅರ್ಬನ್ ಏರಿಯಾಸ್ ಅಂತ ಕರಿತೇವೆ. ಸೊ ದೊಡ್ಡ ನಗರ ಪ್ರದೇಶಗಳಿಗೆ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ತಿದ್ದುಪಡಿಯ ಪ್ರಕಾರ ಕೊಟ್ಟಿರ್ತಕ್ಕಂಥ ಪ್ರಾವಿಷನ್ ಆಗಿರುತ್ತೆ. ಸೊ ಈ ಒಂದು ಏನೋ ಕಾರ್ಪೊರೇಷನ್ಸ್ ಏನಿರ್ತವೆ, ಸೊ ಅದರಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಸಾಕಷ್ಟು ಸದಸ್ಯರು ಬೇಕಾಗಿರ್ತಾರೆ. ಸೊ ಆ ಸದಸ್ಯರನ್ನು ರೆಗ್ಯುಲರ್ ಎಲೆಕ್ಷನ್ಸ್, ಅಂದರೆ ನಿಯಮಿತವಾಗಿ ಚುನಾವಣೆಗಳನ್ನು ಮಾಡುವ ಮುಖಾಂತರ ಆಯ್ಕೆ ಮಾಡಲಾಗುತ್ತೆ. ಸೊ ಆ ಒಂದು ಎಲೆಕ್ಷನ್ಸನ್ನು ನಾವು ಡೈರೆಕ್ಟ್ ಎಲೆಕ್ಷನ್ಸ್ ಆಫ್ ದಿ ಮೆಂಬರ್ಸ್, ಅಂದರೆ ನೇರವಾಗಿ ಚುನಾವಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ಸೊ ಇಲ್ಲಿ ಅಳವಡಿಸ್ಕೊಳ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಸೊ ಈ ಒಂದು ಸ್ಕೆಡ್ಯೂಲ್ ಕಾಸ್ಟ್ ಇರ್ಬೋದು, ಮತ್ತು ಸ್ಕೆಡ್ಯೂಲ್ ಟ್ರೈಬ್ ಇರಬೇಕು, ಮತ್ತು ವಿಮೆನ್ ಯಾರಿರ್ತಾರೆ ಸೊ ಇವರಿಗೆಲ್ಲ ಏನೋ ಈ ಒಂದು ರಿಸರ್ವೇಷನನ್ನು ಕೂಡ ಸೊ ಈ ಒಂದು ಚುನಾವಣೆಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಈ ಈ ಒಂದು ಏನೋ ತಿದ್ದುಪಡಿಯ ಪ್ರಕಾರ ಸೊ ಕೆಲವೊಂದು ಸ್ಪೆಸಿಫಿಕ್ ಫಂಕ್ಷನ್ಸನ್ನು ಲಿಸ್ಟ್ ಮಾಡಿರ್ತಾರೆ, ಅಂದರೆ ಕೆಲವೊಂದು ಕಾರ್ಯಗಳನ್ನು ಸೊ ಈ ಒಂದು ಅರ್ಬನ್ ಲೋಕಲ್ ಬಾಡೀಸ್ನ ಮುಖಾಂತರ ಮಾಡಲಾಗುತ್ತೆ ಅಥವಾ ಕೈಗೊಳ್ಳಲಾಗುತ್ತೆ. ಸೊ ಆ ಒಂದು ಕಾರ್ಯಗಳನ್ನು 18 ನಾವು ವಿಂಗಡಿಸ್ಬೋದಾಗಿರುತ್ತೆ. ಸೊ ಅದನ್ನು 12th ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದರೆ ನಮ್ಮ ಭಾರತ ಸಂವಿಧಾನದ 12 ಅನುಸೂಚಿಯಲ್ಲಿ ಪಟ್ಟಿ ಮಾಡಲಾಗಿರ್ತಕ್ಕಂಥ 18 ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಪುರಸಭೆಗಳಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು 18 ಸ್ಪೆಸಿಫಿಕ್ ಫಂಕ್ಷನ್ಸ್ ಏನಿರ್ತವೆ, ಸೊ ಅವು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದರೆ ಅರ್ಬನ್ ಪ್ಲಾನಿಂಗ್, ಅಂದರೆ ನಗರವನ್ನು ಯೋಜನೆ ಮಾಡ್ತಕ್ಕಂಥದ್ದು, ರೆಗ್ಯುಲೇಷನ್ ಆಫ್ ಲ್ಯಾಂಡ್ ಯೂಸ್, ಅಂದರೆ ಅಲ್ಲಿರ್ತಕ್ಕಂಥ ಭೂಮಿಯ ಬಳಕೆಯ ಮೇಲೆ ನಿಯಂತ್ರಣಗಳನ್ನು ಮಾಡ್ತಕ್ಕಂಥದ್ದು, ವಾಟರ್ ಸಪ್ಲೈ ನೀರನ್ನು ಸರಬರಾಜು ಮಾಡ್ತಕ್ಕಂಥದ್ದು, ಪಬ್ಲಿಕ್ ಹೆಲ್ತ್ ಅಥವಾ ಸಾರ್ವಜನಿಕ ಆರೋಗ್ಯ ಅಂತ ನಾವೇನು ಹೇಳ್ತೇವೆ, ಈ ರೀತಿಯ ಸರಿಸುಮಾರು 18 ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಸೊ ಈ ಒಂದು ಏನೋ ಮಸೂದೆ ಅಥವಾ ಈ ಒಂದು ತಿದ್ದುಪಡಿಯ ಮುಖಾಂತರ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇವರಿಗೆ ಫಿನಾನ್ಸ್ ಅಥವಾ ಹಣಕಾಸು ಹೇಗೆ ಬರುತ್ತೆ ಅಂತ ನಾವು ನೋಡೋದಾದರೆ, ಏಮ್ ಟು ಇಂಪ್ರೂವ್ ದಿ ಫಿನಾನ್ಷಿಯಲ್ ಸ್ಟೇಟಸ್ ಬೈ ಲೆವಿಂಗ್ ದ ಟ್ಯಾಕ್ಸಸ್ ಅಂಡ್ ರಿಸೀವಿಂಗ್ ಗ್ರಾಂಟ್ಸ್ ಫ್ರಮ್ ದಿ ಸ್ಟೇಟ್ ಗವರ್ನಮೆಂಟ್ಸ್, ಅಂದರೆ ಕೆಲವೊಂದು ತೆರಿಗೆಗಳನ್ನು ಇವರು ವಿಧಿಸ್ತಕ್ಕಂಥ ಅಧಿಕಾರವನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಆ ಒಂದು ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ನಮೆಂಟ್ ಏನಿರುತ್ತೆ ಅದರ ಮುಖಾಂತರ ಅನುದಾನಗಳನ್ನು ಸ್ವೀಕಾರ ಮಾಡುವ ಮುಖಾಂತರ ಸೊ ಇದು ಫಂಡ್ಸನ್ನು ಜನರೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಆಲ್ಸೋ ಎಸ್ಟಾಬ್ಲಿಷ್ ದಿ ಸ್ಟೇಟ್ ಫಿನಾನ್ಸ್ ಕಮಿಷನ್ ಟು ರಿವ್ಯೂ ದಿ ಫಿನಾನ್ಷಿಯಲ್ ಪೊಸಿಷನ್, ಅಂದರೆ ಈ ಒಂದು ಅರ್ಬನ್ ಲೋಕಲ್ ಬಾಡೀಸ್ ಏನಿರ್ತವೆ ಸೊ ಅವುಗಳ ಆರ್ಥಿಕ ಸ್ಥಿತಿಯನ್ನು ಪರಿಶೀಲನೆ ಮಾಡಲಿಕ್ಕೆ ರಾಜ್ಯ ಹಣಕಾಸು ಆಯೋಗಗಳನ್ನು ಕೂಡ ಇದಕ್ಕಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದರ ಪ್ಲಾನಿಂಗ್ ಕಮಿಟಿ ಅಥವಾ ಯೋಜನಾ ಸಮಿತಿಗಳನ್ನು ನಾವು ನೋಡೋದಾದರೆ, ಇಟ್ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟೀಸ್ ಆ್ಯಂಡ್ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟೀಸ್, ಅಂದರೆ ಈ ಒಂದು ತಿದ್ದುಪಡಿಯ ಪ್ರಕಾರ ಜಿಲ್ಲಾ ಮತ್ತು ಮಹಾನಗರ ಮಟ್ಟದಲ್ಲಿ ಸಂಘಟಿತ ಯೋಜನೆ ಮತ್ತು ಅಭಿವೃದ್ಧಿಗಳನ್ನು ಖಚಿತಪಡಿಸಲಿಕ್ಕೆ ಸೊ 2 ಸಮಿತಿಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಒಂದನ್ನು ಜಿಲ್ಲಾ ಯೋಜನಾ ಸಮಿತಿಗಳು ಅಂತ ಕರಿತೇವೆ, ಇನ್ನೊಂದನ್ನು ಮಹಾನಗರ ಯೋಜನೆ ಸಮಿತಿಗಳು ಅಂತ ಕರಿತೇವೆ. ಸೊ ಈ ಸಮಿತಿಗಳನ್ನು ಏನಕ್ಕೋಸ್ಕರ ರಚನೆ ಮಾಡಿರ್ತಾರೆ ಅಂದರೆ ಕೋಆರ್ಡಿನೇಟೆಡ್ ಪ್ಲಾನಿಂಗ್, ಅಂದರೆ ಯಾವುದೇ ಒಂದು ಯೋಜನೆಯನ್ನು ಮಾಡುವಾಗ ಸೊ ಅಲ್ಲಿ ಸಹಕಾರ ಬೇಕಾಗಿರುತ್ತೆ. ಆ ಒಂದು ಕಾನ್ಸೆಪ್ಟನ್ನು ನಾವು ಕೋಆರ್ಡಿನೇಟೆಡ್ ಪ್ಲಾನಿಂಗ್ ಅಂತ ಕರಿತೇವೆ. ಆ್ಯಂಡ್ ಡೆವಲಪ್ಮೆಂಟ್ ಅಟ್ ದಿ ಡಿಸ್ಟ್ರಿಕ್ಟ್ ಅಂಡ್ ದಿ ಮೆಟ್ರೋಪಾಲಿಟನ್ ಲೆವೆಲ್, ಸೊ ಇದನ್ನು ಜಿಲ್ಲಾ ಮಟ್ಟದಲ್ಲಿ ಮತ್ತು ಸೊ ಮೆಟ್ರೋಪಾಲಿಟನ್ ಮಟ್ಟದಲ್ಲಿ ಈ ಸಮಿತಿಗಳನ್ನು ರಚನೆ ಮಾಡ್ತಕ್ಕಂಥದ್ದನ್ನು ಸೊ ಈ ಒಂದು ತಿದ್ದುಪಡಿಯ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ
ದ ಪ್ಯಾನಲ್ ಆನ್ ದಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್. ಸೊ ಈ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಒಂದು ಪ್ಯಾನಲ್ ಅನ್ನ ಕೂಡ ಸ್ಥಾಪನೆ ಮಾಡಿರ್ತಾರೆ, ಅಥವಾ ಒಂದು ಕಮಿಟಿ ಅಥವಾ ಒಂದು ಸಮಿತಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಸಮಿತಿ ಇತ್ತೀಚೆಗೆ ಮೊಟ್ಟ ಮೊದಲ ಸಭೆಯನ್ನ ಸೇರಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕಮಿಟಿಯಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಬಿಕಾಸ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದ್ರಿಂದ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಆಗಿರುತ್ತೆ. ಸೊ ಈ ಕಮಿಟಿಯಲ್ಲಿ 13 ಮೆಂಬರ್ಸ್ ಅಂದ್ರೆ 13 ಮೆಂಬರ್ಸ್ ಅಥವಾ 13 ಸದಸ್ಯರನ್ನ ಹೊಂದಿರತಕ್ಕಂತ ಒಂದು ಸಮಿತಿ ಆಗಿರುತ್ತೆ. ಸೊ ಈ ಒಂದು ಸದಸ್ಯರು ಲೆಜಿಸ್ಲೇಟರ್ಸ್ ಫ್ರಮ್ ಆಲ್ 3 ಮೇಜರ್ ಪೊಲಿಟಿಕಲ್ ಪಾರ್ಟೀಸ್, ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ 3 ರಾಜಕೀಯ ಪಕ್ಷಗಳ ಶಾಸಕರನ್ನ ಇದರಲ್ಲಿ ಸದಸ್ಯರನ್ನಾಗಿ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರು ಕಾಂಗ್ರೆಸ್ ಇಂದ ಇರ್ತಾರೆ, ಬಿಜೆಪಿ ಇಂದ ಇರ್ತಾರೆ, ಮತ್ತೆ JDS ಇಂದ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಮಿತಿಯ ಏನೋ ಅಧ್ಯಕ್ಷರಾಗಿ ಅಥವಾ ಚೇರ್ ಪರ್ಸನ್ ಆಗಿ ಸೊ MLA ಫ್ರಮ್ ಶಿವಾಜಿನಗರ್ನ MLA ಆಗಿರ್ತಕ್ಕಂಥ ರಿಜ್ವಾನ್ ಹರ್ಷದ್ರನ್ನ ಸೊ ಈ ಒಂದು ಕಮಿಟಿಯ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕಕ್ಕೆ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ನೀತಿಯ ಸಂಭವನೀಯ ಪ್ರಯೋಜನ ಏನು? ಸೊ ವಾಟ್ ಈಸ್ ದಿ ಲೈಕ್ಲಿ ಬೆನಿಫಿಟ್ ಆಫ್ ದಿ ಗ್ಲೋಬಲ್ ಕೇಪಬಿಲಿಟಿ ಸೆಂಟ್ರಲ್ ಪಾಲಿಸಿ ಫಾರ್ ಕರ್ನಾಟಕ, ಅಂದರೆ ಕರ್ನಾಟಕ ಸೊ ಇನ್ನೊಂದು ನೀತಿಯನ್ನು ಕೂಡ ಸ್ಥಾಪನೆ ಮಾಡಿರುತ್ತೆ ಅಥವಾ ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಸೊ ಅದನ್ನು GCC ಅಂತ ಕರಿತೇವೆ. GCC ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ಕರಿತೇವೆ. ಏನಿದು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂದರೆ, ನೋಡಿ ಹೆಸರಲ್ಲೇ ಇದೆ, ಗ್ಲೋಬಲ್ ಅಂದರೆ ಜಾಗತಿಕ. ಈ ಒಂದು ಮಲ್ಟಿ ನ್ಯಾಷನಲ್ ಕಂಪನೀಸ್ ಏನಿರ್ತವೆ ಸೊ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಅವುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮ್ಯಾನ್ ಪವರ್, ಆ ಒಂದು ಸ್ಕಿಲ್ ಐಡೆಂಟಿಫಿಕೇಶನ್ ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಅಥವಾ ಬೆಂಬಲವನ್ನು ನೀಡ್ತಕ್ಕಂಥ ಯೂನಿಟ್ಗಳನ್ನು ನಾವೇನಂತ ಕರಿತೇವೆ ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಹೆಚ್ಚಾಗಿ ಸ್ಥಾಪನೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಸೊ ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಕರ್ನಾಟಕಕ್ಕೆ ಆಗಬಹುದಾಗಿರ್ತಕ್ಕಂಥ ಪ್ರಯೋಜನ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಜಾಗತಿಕ ವ್ಯಾಪಾರ ಕೇಂದ್ರವಾಗಿ ವರ್ಧಿತ ಖ್ಯಾತಿ ಅಂದರೆ ಎನ್ಹ್ಯಾನ್ಸ್ಡ್ ರೆಪ್ಯುಟೇಷನ್ ಆಸ್ ದಿ ಗ್ಲೋಬಲ್ ಬಿಸ್ನೆಸ್ ಹಬ್. ಸೊ ಕರ್ನಾಟಕ ರಾಜ್ಯ ಸೊ ಪ್ರಪಂಚದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಸೊ ಈ ಒಂದು ಗ್ಲೋಬಲ್ ಬಿಸ್ನೆಸ್ ಹಬ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಸೊ ಈ ಒಂದು ಮಸೂದೆ ಒಂದು ಉತ್ತಮವಾಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಆಗಿರುತ್ತೆ. ಸೊ ಕರ್ನಾಟಕ ಗವರ್ನಮೆಂಟ್ ಲಾಂಚ್ ಇಂಡಿಯಾಸ್ ಫಸ್ಟ್ GCC ಪಾಲಿಸಿ, ಅಂದರೆ ಈ ಒಂದು ನೀತಿ ಏನಿರುತ್ತೆ, ಸೊ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ನೀತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರವಾಗಿರುತ್ತೆ. ಸೊ ಈ ಒಂದು GCC ಅಂತ ನಾನು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ದೇನೆ, ಸೊ ಇವ್ರು ಮಾಡ್ತಕ್ಕಂಥ ಮೇಜರ್ ಫಂಕ್ಷನ್ ಏನು ಅಂದರೆ ಸರ್ವೀಸಸ್ ಟು ದಿ ಪೇರೆಂಟ್ ಆರ್ಗನೈಸೇಷನ್, ಅಂದರೆ ಏನು ಪೇರೆಂಟ್ ಆರ್ಗನೈಸೇಷನ್ ಇರುತ್ತೆ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೇವೆಗಳನ್ನು ಒದಗಿಸುವ ಕಾರಣದಿಂದ ಸೊ ಈ GCCಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಳ್ಳೋದಾದರೆ ಸೊ ಇಟ್ ಈಸ್ ಮೇಡ್ ಬೈ ಕರ್ನಾಟಕ ಗೌರ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಮಸೂದೆ ಆಗಿರುತ್ತೆ. ಇಸ್ ಸೆಟ್ ಟು ಲಾಂಚ್ ದಿ ಇಂಡಿಯಾಸ್ ಫಸ್ಟ್ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಪಾಲಿಸಿ. ಸೊ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ನೀತಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಒಂದು ಪಾಲಿಸಿಯ ಗುರಿ ಏನು ಅಥವಾ ಏಮ್ ಏನು ಅಂತ ನಾವು ನೋಡೋದಾದರೆ, ಏಮ್ಸ್ ಟು ಸ್ಟ್ರೆಂದನ್ ದಿ ಕರ್ನಾಟಕಸ್ ಪೊಸಿಷನ್ ಆಸ್ ದಿ ಲೀಡಿಂಗ್ ಡೆಸ್ಟಿನೇಷನ್ ಫಾರ್ GCCs, ಅಂದರೆ ಈ ಒಂದು GCCಗಳ ಸ್ಥಾಪನೆಗೆ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನಾಗಿ ಮಾಡ್ತಕ್ಕಂಥದ್ದು ಸೊ ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ವಿಚ್ ಆರ್ ಎಸೆನ್ಷಿಯಲಿ ಆಫ್ ಶೋರ್ ಯೂನಿಟ್ಸ್, ಅಂದರೆ ವಿದೇಶದಲ್ಲಿ, ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ನಾವೇನು ಹೇಳ್ತೇವೆ, ಸೊ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಬೆಂಬಲವನ್ನು ನೀಡ್ತಕ್ಕಂಥ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಹಬ್ ಆಗಿ ಕರ್ನಾಟಕ ರಾಜ್ಯವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ನೀತಿಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಬಿಲ್ನ ಪ್ರಕಾರ ಫೋಕಸ್ಡ್ ಏರಿಯಾಸ್ ಯಾವ್ದ್ಯಾವುದು ಅಂತ ನಾವು ನೋಡೋದಾದರೆ, ಸೊ ಇದರಲ್ಲಿ ಏನೋ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಅಂತ ಕರೀತೇವೆ, ಅಂದರೆ ಈ ಒಂದು ಮಲ್ಟಿ ನ್ಯಾಷನಲ್ ಕಂಪನೀಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಸೊ ಅವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಮಸೂದೆಯ ಇನ್ನೊಂದು ಉದ್ದೇಶವಾಗಿರುತ್ತೆ. ಅಂಡ್ ದೇ ಇನ್ಕ್ಲೂಡ್ ಮೆಷರ್ಸ್ ಟು ಇಂಪ್ರೂವ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಅಂದರೆ ಆ ಒಂದು ಬಿಸ್ನೆಸ್ ಅಥವಾ ವ್ಯವಹಾರಗಳನ್ನು ಮಾಡಲಿಕ್ಕೆ ಸುಲಭಗೊಳಿಸ್ತಕ್ಕಂಥದ್ದು, ರೆಗ್ಯುಲೇಷನ್ಸ್ ಇರ್ಬೋದು, ಏನೋ ಈ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಇರ್ಬೋದು, ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡುವ ಮುಖಾಂತರ ಸುಲಭವಾಗಿ ಬಿಸ್ನೆಸ್ ಮಾಡುವ ರೀತಿಯಲ್ಲಿ ಪ್ರೇರೇಪಿಸ್ತಕ್ಕಂಥದ್ದು. ಅಂಡ್ ಏನೋ ಟ್ಯಾಲೆಂಟ್ ಅವೈಲೆಬಿಲಿಟಿ, ಅಂದರೆ ಯಾವುದೇ ಒಂದು ಆರ್ಗನೈಸೇಷನ್ ಆದರೆ ಅದರಲ್ಲಿ ಮ್ಯಾನ್ ಪವರ್ ಬೇಕಾಗಿರುತ್ತೆ, ಸೊ ಆ ಒಂದು ಮ್ಯಾನ್ ಪವರ್ ಸೂಕ್ತವಾಗಿರ್ತಕ್ಕಂಥ
ಇರ್ತಕ್ಕಂಥ ಟ್ಯಾಲೆಂಟ್ ಅಥವಾ ಸ್ಕಿಲ್ ಅನ್ನು ಹೊಂದಿರತಕ್ಕಂಥ ಮ್ಯಾನ್ ಪವರ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಜಿ ಸಿ ಸಿ ಕೇಂದ್ರಗಳ ಪ್ರಮುಖವಾಗಿರ್ತಕ್ಕಂಥ ಒಂದು ಫಂಕ್ಷನ್ ಆಗಿರುತ್ತೆ. ಸೊ ಇನ್ನೊಂದು ಪಾಲಿಸಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಂದರೆ ಈ ಒಂದು ಜಿ ಸಿ ಸಿ ಪಾಲಿಸಿಯ ಜೊತೆಗೆ ಇನ್ನೊಂದು ಸ್ಕಿಲ್ಲಿಂಗ್ ಪಾಲಿಸಿ ಅಥವಾ ಕೌಶಲ್ಯ ನೀತಿ ಅಂತ ಹೇಳ್ತೇವೆ. ಸೊ ಈ ಒಂದು ಕೌಶಲ್ಯ ನೀತಿಯ ಪರ್ಪಸ್ ಏನು ಅಂತ ನಾವು ಡಿಸ್ಕಸ್ ಮಾಡೋದಾದರೆ, ಸೊ ಈ ಒಂದು ಜಿ ಸಿ ಸಿ ಪಾಲಿಸಿ ಜೊತೆಗೆ ಕರ್ನಾಟಕ ಸರ್ಕಾರ ಇಟ್ ಈಸ್ ಆಲ್ಸೋ ಪ್ಲಾನಿಂಗ್ ಟು ಇಂಟ್ರೊಡ್ಯೂಸ್ ಸ್ಕಿಲ್ಲಿಂಗ್ ಪಾಲಿಸಿ ಫಾರ್ ದಿ ಎಮರ್ಜಿಂಗ್ ಟೆಕ್ನಾಲಜೀಸ್, ಅಂದರೆ ಈ ಒಂದು ಉದಯೋನ್ಮುಖ ತಂತ್ರಜ್ಞಾನಗಳೇನಿರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೌಶಲ್ಯ ನೀತಿಯನ್ನು ಕೂಡ ಪರಿಚಯಿಸಲಿಕ್ಕೆ ಕರ್ನಾಟಕ ಸರ್ಕಾರ ಯೋಚನೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ವಿಲ್ ಫೋಕಸ್ ಆನ್ ಏರಿಯಾಸ್ ಲೈಕ್ 5G, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಬ್ಲಾಕ್ ಚೈನ್. ಸೊ ಈ ಒಂದು ಬಿಲ್ ಏನಿರುತ್ತೆ, ಸೊ ಇದು ಪ್ರಮುಖವಾಗಿ 5G ಟೆಕ್ನಾಲಜಿ, ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿ, ಮತ್ತೆ ಸೊ ಅದಾದಮೇಲೆ ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಮೇಲೆ ಹೆಚ್ಚಾಗಿ ಕೇಂದ್ರೀಕರಿಸುವ ಕಾರಣದಿಂದ ಒಂದು ಕೌಶಲ್ಯ ನೀತಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಇಟ್ಕೊಂಡಿರುತ್ತೆ. ಹಾಗಿದ್ರೆ ಸೊ ಎಕನಾಮಿಕ್ ಇಂಪ್ಯಾಕ್ಟ್ ಅಥವಾ ಇದರಿಂದ ಆಗ್ತಕ್ಕಂಥ ಆರ್ಥಿಕ ಪರಿಣಾಮ ಏನು ಅಂತ ನಾವು ನೋಡೋದಾದರೆ, ಇಟ್ ಬೂಸ್ಟ್ ದಿ ಲೋಕಲ್ ಎಕಾನಮಿ ಬೈ ಅಟ್ರಾಕ್ಟಿಂಗ್ ಮೋರ್ ಜಿ ಸಿ ಸಿಸ್, ಅಂದರೆ ಹೆಚ್ಚಿನ ಜಿ ಸಿ ಸಿಗಳನ್ನು ಅಟ್ರಾಕ್ಟ್ ಮಾಡುವ ಮುಖಾಂತರ ಸೊ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಇನ್ನೂ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಇನ್ನೂ ಸಬಲಗೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದ್ರ ಜೊತೆಗೆ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್. ಸೊ ಇದರಿಂದ ಇನ್ನೋವೇಷನ್ ಅಥವಾ ನಾವೀನ್ಯತೆ ಅನ್ನೋದು ಕೂಡ ವೃದ್ಧಿಯಾಗುವುದರ ಜೊತೆಗೆ ಸೊ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಉದ್ಯೋಗಗಳು ಸೃಷ್ಟಿಯಾಗ್ತಕ್ಕಂಥದ್ದನ್ನು ಸೊ ಈ ಎರಡು ಪಾಲಿಸಿಗಳ ಮುಖಾಂತರ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಯಾವ ಪ್ರಾಚೀನ ಭಾರತೀಯ ಪಠ್ಯವು ಸಂಪೂರ್ಣ ಸೂರ್ಯ ಗ್ರಹಣಗಳ ಉಲ್ಲೇಖಗಳನ್ನು ಒಳಗೊಂಡಿದೆ? ಸೊ ವಿಚ್ ಏನ್ಷಿಯಂಟ್ ಇಂಡಿಯನ್ ಟೆಕ್ಸ್ಟ್ ಕಂಟೈನ್ಸ್ ರೆಫರೆನ್ಸ್ ಟು ದಿ ಸೋಲಾರ್ ಎಕ್ಲಿಪ್ಸ್, ಅಂದ್ರೆ ಈ ಒಂದು ಸೌರ ಗ್ರಹಣ ಅಥವಾ ಸಂಪೂರ್ಣ ಯುನೋ ಕಂಪ್ಲೀಟ್ ಸೋಲಾರ್ ಎಕ್ಲಿಪ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಈ ಒಂದು ಆಧುನಿಕ ದಿನಗಳಲ್ಲಿ ನಾವು ತುಂಬಾ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ಆದ ನಂತರ ಸೊ ಈ ರೀತಿಯ ಪರಿಣಾಮಗಳು ನಡೀತಾ ಇದೆ ಅನ್ನೋದನ್ನ ನಾವು ಪತ್ತೆ ಹಚ್ಚುತ್ತಾ ಇದ್ದೇವೆ. ಬಟ್ ಭಾರತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪುರಾತನ ಒಂದು ಲಿಟ್ರೇಚರ್ ಏನಿರುತ್ತೆ, ಸೊ ಅದರಲ್ಲಿ ಈ ಒಂದು ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವರ್ಷಗಳ ಹಿಂದೆ ಸೊ ಅದನ್ನು ಉಲ್ಲೇಖ ಮಾಡಿರ್ತಾರೆ. ಸೊ ಆ ಒಂದು ಲಿಟ್ರೇಚರ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಋಗ್ವೇದದಲ್ಲಿ ನಾವು ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸೂರ್ಯಗ್ರಹಣವನ್ನು ಸೊ ಉಲ್ಲೇಖ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ನ ಪ್ರಕಾರ ಏನ್ಷಿಯಂಟ್ ಇಂಡಿಯನ್ ಸಿವಿಲೈಸೇಷನ್ ಟ್ರ್ಯಾಕ್ಡ್ ದಿ ಟೋಟಲ್ ಸೋಲಾರ್ ಎಕ್ಲಿಪ್ಸ್, ಅಂದರೆ ಪ್ರಾಚೀನ ಭಾರತೀಯ ನಾಗರಿಕತೆಯು ಸೊ ಈ ಒಂದು ಸಂಪೂರ್ಣ ಸೂರ್ಯಗ್ರಹಣವನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನು ಸೊ ಈಗ ಕಂಡುಹಿಡಿದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಒಂದು ರಿಸರ್ಚ್ ಮಾಡಿರ್ತಾರೆ. ಸೊ ಈ ಒಂದು ರಿಸರ್ಚ್ನ ಪ್ರಕಾರ ನಮ್ಮ ಭಾರತ ದೇಶದ ಈ ಒಂದು ಋಗ್ವೇದ ಏನಿದೆ, ಸೊ ಋಗ್ವೇದದಲ್ಲಿ ಈ ಒಂದು ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಥವಾ ಸಂಪೂರ್ಣ ಸೂರ್ಯಗ್ರಹಣ ಅಂತ ನಾವೇನು ಹೇಳ್ತೇವೆ, ಸೊ ಈ ಒಂದು ಸೂರ್ಯಗ್ರಹಣದ ವಿದ್ಯಮಾನ ಉಲ್ಲೇಖವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಹಾಗಿದ್ರೆ ಇದನ್ನು ನಾವು ಓಲ್ಡೆಸ್ಟ್ ನೋನ್ ರೆಫರೆನ್ಸ್ ಅಂತ ಕರಿತೇವೆ, ಅಂದರೆ ಈ ಒಂದು ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪುರಾತನವಾಗಿ ಗೊತ್ತಿರತಕ್ಕಂಥ ಒಂದು ದಾಖಲೆ ಆಗಿರುತ್ತೆ. ಬಿಕಾಸ್ ನಮ್ಗೆ ಗೊತ್ತು ಋಗ್ವೇದ ಅಂತಕ್ಕಂಥದ್ದು 1500 BC ಡೆವಲಪ್ ಆಗಿರ್ತಕ್ಕಂಥ ಒಂದು ಏನೋ ಲಿಟ್ರೇಚರ್ ಆಗಿರುತ್ತೆ ಅಥವಾ ಒಂದು ಡಾಕ್ಯುಮೆಂಟೇಷನ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಸೊ ಇದು ಅತ್ಯಂತ ಹಳೆಯದಾಗಿರುತ್ತೆ. ಸರಿಸುಮಾರು 6,000 ವರ್ಷಗಳ ಹಿಂದೆ ಸೊ ಈ ಒಂದು ಸೋಲಾರ್ ಎಕ್ಲಿಪ್ಸನ್ನು ದಾಖಲೆ ಮಾಡಿರ್ತಕ್ಕಂಥ ಒಂದು ಲಿಟ್ರೇಚರ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಋಗ್ವೇದದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಸಿಗ್ನಿಫಿಕೆಂಟ್ ಟೆಕ್ಸ್ಟ್ ಇನ್ ಹಿಂದೂಯಿಸಮ್ ಅಂತ ಕರೀತೇವೆ, ಅಂದರೆ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಮತ್ತು ಮಹತ್ವದಾಗಿರ್ತಕ್ಕಂಥ ಗ್ರಂಥಗಳಲ್ಲಿ ಋಗ್ವೇದ ಕೂಡ ಒಂದಾಗಿರುತ್ತೆ. ಸೊ ಇದು 1500 ಮತ್ತು 1000 BCE ನಡುವೆ ಸೊ ಕಂಪೋಸ್ ಆಗಿರ್ತಕ್ಕಂಥ ಒಂದು ದಾಖಲೆ ಇದಾಗಿರುತ್ತೆ. ಸೊ ಇಟ್ ಈಸ್ ರಿಟನ್ ಇನ್ ವೇದಿಕ್ ಸ್ಯಾಂಕ್ಸ್ಕ್ರಿಟ್, ಅಂದರೆ ಇದನ್ನು ಯಾವ ಭಾಷೆಯಲ್ಲಿ ಬರೆದಿರ್ತಾರೆ ಅಂದರೆ ವೈದಿಕ ಸಂಸ್ಕೃತದಲ್ಲಿ ಇದನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಟ್ ಈಸ್ ಒನ್ ಆಫ್ ದಿ 4 ಕೆನಾನಿಕಲ್ ಸೇಕ್ರೆಡ್ ಟೆಕ್ಸ್ಟ್ ಅಂತ ಕರಿತೇವೆ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಅಂಗೀಕಾರವಾಗಿರ್ತಕ್ಕಂಥ ಪವಿತ್ರ ಗ್ರಂಥಗಳಲ್ಲಿ ಈ ಒಂದು ಋಗ್ವೇದ ಕೂಡ ಒಂದಾಗಿರುತ್ತೆ. ಆ್ಯಂಡ್ ಇದನ್ನು ನಾವು ವೇದಾಸ್ ಅಂತ ಕೂಡ ಕರಿತೇವೆ, ಇದನ್ನು ನಾವು ವೇದಗಳು ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಅಂಗೀಕಾರ ಮಾಡಿರ್ತಕ್ಕಂಥ ಪವಿತ್ರ ಗ್ರಂಥಗಳೇನಿರ್ತವೆ, ಸೊ ಅದರಲ್ಲಿ ಋಗ್ವೇದ ಕೂಡ ಒಂದಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಸ್ಟ್ರಕ್ಚರ್ ಅಥವಾ ರಚನೆಯನ್ನು ನಾವು ನೋಡೋದಾದರೆ ಕನ್ಸಿಸ್ಟ್ ಆಫ್ 10 books, ಅಂದರೆ ಇದನ್ನು ನಾವು ಮಂಡಲಾಸ್ ಅಂತ ಕರಿತೇವೆ. ಇದೆಲ್ಲ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಏನೋ ವೇದಿಕ್ ಲಿಟ್ರೇಚರ್ ಏನಿರುತ್ತೆ, ಸೊ ಇದರಲ್ಲಿ ನಾವು ಏನೋ 10 ಪುಸ್ತಕಗಳು ಅಥವಾ 10 ಪುಸ್ತಕಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅದನ್ನು ನಾವು ಮಂಡಳಗಳು ಅಂತ ಕರಿತೇವೆ.
ನಡೀತವೆ. ಸೊ ಅದಾದ್ಮೇಲೆ 1028 ಹೈಮ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ, ಅಂದರೆ 1028 ಸ್ತೋತ್ರಗಳನ್ನು ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ 10,600 ವರ್ಸಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ, ಅಂದರೆ 10,600 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದಾಖಲೆ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಹೈಮ್ಸ್ ಏನಿರ್ತವೆ, ಸೊ ಇದರಲ್ಲಿ ಬರ್ತಕ್ಕಂಥ ಹೈಮ್ಸ್ ಏನಿರ್ತವೆ, ಸೊ ಇದು ಡೆಡಿಕೇಟೆಡ್ ಟು ವೇರಿಯಸ್ ಡೈಟೀಸ್, ಅಂದರೆ ಅನೇಕ ದೇವರಿಗಳಿಗೆ ಅರ್ಪಣೆಯನ್ನು ಮಾಡಲಾಗಿರುತ್ತೆ. ಯಾವ ದೇವರಿಗಳಿಗೆ ಇದನ್ನು ಡೆಡಿಕೇಟ್ ಮಾಡಿರ್ತಾರೆ ಅಂದರೆ ಇಂದ್ರ, ಅಗ್ನಿ ಮತ್ತು ಸೋಮ ಅಂತ ನಾವೇನು ಹೇಳ್ತೇವೆ, ಈ ಮೂರು ದೇವರಿಗಳಿಗೆ ಡೆಡಿಕೇಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಇದರ ಕಂಟೆಂಟ್ ಅಥವಾ ಇದರಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚಾಗಿ ಉಲ್ಲೇಖ ಮಾಡಿದೆ ಅಂತ ನಾವು ನೋಡೋದಾದರೆ, ಸೊ ಹೈಮ್ಸ್ ಕವರ್ ಕಾಸ್ಮಾಲಜಿ, ರಿಚುವಲ್ಸ್ ಅಂಡ್ ದಿ ಪ್ರೈಸ್ ಆಫ್ ಗಾಡ್ಸ್ ಅಂತ ಕರಿತೇವೆ. ಅಂದರೆ ಸ್ತೋತ್ರಗಳು ಈ ಒಂದು ವಿಶ್ವವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಕೆಲವೊಂದು ಆಚರಣೆಗಳಿಗೆ ಸಂಬಂಧಪಟ್ಟಂತೆ, ಮತ್ತು ದೇವರ ಸ್ತುತಿಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಕವಾದ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದ ಫೋರ್ ಕೆನಾನಿಕಲ್ ಸೀಕ್ರೆಟ್ ಟೆಕ್ಸ್, ಅಂದರೆ ನಮ್ಮ ಭಾರತ ದೇಶದಲ್ಲಿ ಅಂಗೀಕಾರ ಮಾಡಿರ್ತಕ್ಕಂಥ ನಾಲ್ಕು ಪವಿತ್ರ ಗ್ರಂಥಗಳು ಯಾವ್ದ್ಯಾವುದು ಅಂತ ನಾವು ನೋಡೋದಾದರೆ, ಸೊ ಇದರಲ್ಲಿ ಮೊದಲನೇದನ್ನು ನಾವು ಋಗ್ವೇದ ಅಂತ ಕರಿತೇವೆ. ಸೊ ಋಗ್ವೇದವನ್ನು ನಾವು ಓಲ್ಡೆಸ್ಟ್ ಏನೋ ಓಲ್ಡೆಸ್ಟ್ ಆಫ್ ದಿ ವೇದಸ್ ಅಂತ ಕರಿತೇವೆ, ಅಂದರೆ ವೇದಗಳಲ್ಲಿಯೇ ಅತ್ಯಂತ ಪುರಾತನವಾದದ್ದನ್ನು ನಾವು ಋಗ್ವೇದ ಅಂತ ಕರಿತೇವೆ. ಸೊ ಇದನ್ನು 1500 BC ನಡುವೆ ಸೊ ಇದು ರಚನೆ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ರಿ ಆಗಿರುತ್ತೆ. ಸೊ ಎರಡನೇದನ್ನು ನಾವು ಸಾಮವೇದ ಅಂತ ಕರಿತೇವೆ. ಸೊ ಇದನ್ನು ನಾವು ವೇದ ಆಫ್ ಮೆಲೋಡೀಸ್ ಅಂತ ಕರಿತೇವೆ, ಅಂದರೆ ಮೆಲೋಡಿಗಳ ವೇದ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಸೊ ಇದರಲ್ಲಿ ಯುನೋ ಇಟ್ ಕನ್ಸಿಸ್ಟ್ ಆಫ್ ಹೈಮ್ಸ್ ಟೇಕನ್ ಫ್ರಮ್ ದಿ ಋಗ್ವೇದ, ಅಂದರೆ ಋಗ್ವೇದದಿಂದ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ಸ್ತೋತ್ರಗಳನ್ನು ನಾವು ಸಾಮವೇದದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಹೈಮ್ಸ್ ಏನಿರುತ್ತೆ, ಸೆಟ್ ಟು ಮ್ಯೂಸಿಕ್ ಆ್ಯಂಡ್ ಆರ್ ಯೂಸ್ಡ್ ಇನ್ ದಿ ವೇರಿಯಸ್ ರಿಚುವಲ್ಸ್ ಆ್ಯಂಡ್ ಸೆರೆಮನೀಸ್, ಅಂದರೆ ಇದನ್ನು ಸಂಗೀತಕ್ಕೆ ಹೊಂದಿಸಲಾಗಿದೆ. ಸೊ ಈ ಒಂದು ಹೊಂದಿಸಲಾಗಿರ್ತಕ್ಕಂಥ ಕೆಲವೊಂದು ಟೆಕ್ಸ್ಟ್ ಏನಿರ್ತವೆ, ವಿವಿಧ ಆಚರಣೆಗಳು ಮತ್ತು ಸಮಾರಂಭಗಳಲ್ಲಿ ಬಳಸ್ತಕ್ಕಂಥ ಒಂದು ಏನೋ ವಿಷಯವನ್ನು ನಾವು ಸಾಮವೇದ ಅಂತ ಕರಿತೇವೆ. ಸೊ ಇಟ್ ಎಂಫಸೈಸಸ್ importance of sound and chant in religious practices, andre namma ondu dharmika acharanegale iruttave aa ondu dharmika acharanegalalli dvani mattu patanagala mahatvavanna hutti heltakkanta ondu vedavanna naavu samaveda anta karitakkantadu. So adadmele moorne danna naavu yajurveda anta karitave. So yajurvedavanna eradu bhagagalagi, andre it is been divided into two parts, eradu bhagagalagi divide martare. So ondanna white anta karitave, so innondanna black anta karitave. So ondanna you know shukla ಯಜುರ್ವೇದ ಅಂತ ಕರಿತವೆ, ಇನ್ನೊಂದನ್ನ ಕೃಷ್ಣ ಯಜುರ್ವೇದ ಅಂತ ಕರಿತವೆ. ಸೊ ಅಥವಾ ವೈಟ್ ಅಥವಾ ಬ್ಲ್ಯಾಕ್ ಯಜುರ್ವೇದ ಅಂತ ಎರಡು ಕ್ಯಾಟಗರೀಸ್ ಆಗಿ ಇದನ್ನ ಡಿವೈಡ್ ಮಾಡಿರ್ತಾರೆ. ಸೊ ಇಟ್ ಕಂಟೆನ್ಸ್ ಪ್ರೋಸ್ ಮಂತ್ರಾಸ್ ಅಂಡ್ ವರ್ಸಸ್, ಸೊ ಇದರಲ್ಲಿ ಗದ್ಯ ಮಂತ್ರಗಳು ಮತ್ತೆ ಪದ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವೇದವನ್ನು ನಾವು ಯಜುರ್ವೇದ ಅಂತ ಕರಿತೇವೆ. ಇಟ್ ಪ್ರೊವೈಡ್ಸ್ ಡೀಟೈಲ್ಡ್ ಇನ್ಸ್ಟ್ರಕ್ಷನ್ಸ್ ಫಾರ್ ದಿ ಪರ್ಫಾರ್ಮಿಂಗ್ ರಿಚುವಲ್ಸ್ ಅಂಡ್ ಸೆರೆಮನೀಸ್, ಅಂದರೆ ಕೆಲವೊಂದು ಆಚರಣೆಗಳು ಮತ್ತು ಸಮಾರಂಭಗಳನ್ನು ನಾವು ನೆರವೇರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ವಿವರವಾದ ಸೂಚನೆಗಳನ್ನು ಹೊಂದಿರತಕ್ಕಂಥ ಒಂದು ವೇದ ಇದಾಗಿರುತ್ತೆ. ಸೊ ಅದಾದ್ಮೇಲೆ ನಾಲ್ಕನೇದು ಬರುತ್ತೆ, ಇದನ್ನು ನಾವು ಅಥರ್ವ ವೇದ ಅಂತ ಕರಿತೇವೆ. ಸೊ ಇದು ಇನ್ನೋ ಬಹಳ ಏನೋ ಲಾಸ್ಟಾಗಿ ಕಂಪೋಸ್ ಮಾಡಿರ್ತಕ್ಕಂಥ ಒಂದು ವೇದವಾಗಿರುತ್ತೆ. ಸೊ ಇದರಲ್ಲೂ ಕೂಡ ನಾವು ಹೈಮ್ಸನ್ನು ನೋಡ್ಬೋದು, ಸ್ಪೆಲ್ಸನ್ನು ನೋಡ್ಬೋದು, ಮತ್ತು ಇನ್ಕ್ಯಾಂಟೇಷನ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಸೊ ಇದರಲ್ಲಿ ಸ್ತೋತ್ರಗಳನ್ನು ನಾವು ನೋಡ್ಬೋದಾಗಿರುತ್ತೆ, ಸ್ಪೆಲ್ಸ್ ಅಂದರೆ ಮಂತ್ರಗಳು ಅಥವಾ ಮ್ಯಾಜಿಕ್ಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಏನೋ ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದಾಖಲೆ ಆಗಿರುತ್ತೆ. ಸೊ ಇಟ್ ಫೋಕಸಸ್ ಆನ್ ಎವ್ರಿ ಡೇ ಲೈಫ್, ಅಂದರೆ ಇದು ಪ್ರತಿನಿತ್ಯದ ಜೀವನದ ಮೇಲೆ ಕೇಂದ್ರೀಕರಿಸ್ತಕ್ಕಂಥ ಒಂದು ವೇದವಾಗಿರುತ್ತೆ. ಸೊ ಹೀಲಿಂಗ್ ಅಂದರೆ ಗುಣಪಡಿಸುವಿಕೆ, ಸೊ ಅದಾದಮೇಲೆ ಪ್ರೊಟೆಕ್ಷನ್ ರಕ್ಷಣೆ, ಅದಾದಮೇಲೆ ಡೊಮೆಸ್ಟಿಕ್ ರಿಚುವಲ್ಸ್ ಅಂದರೆ ಸ್ಥಳೀಯವಾಗಿ ಮಾಡ್ತಕ್ಕಂಥ ಕೆಲವೊಂದು ಆಚರಣೆಗಳೇನಿರ್ತವೆ, ಸೊ ಅದರ ಮೇಲೆ ಹೆಚ್ಚು ಕೇಂದ್ರೀಕರಿತವಾಗಿರ್ತಕ್ಕಂಥ ಒಂದು ವೇದವಾಗಿರುತ್ತೆ. ಸೊ ಇಟ್ ಕಂಟೆನ್ಸ್ ಫಿಲಾಸಫಿಕಲ್ ಡಿಸ್ಕಷನ್ಸ್ ಆ್ಯಂಡ್ ರಿಫ್ಲೆಕ್ಷನ್ಸ್ ಆನ್ ದಿ ನೇಚರ್ ಆಫ್ ಎಕ್ಸಿಸ್ಟೆನ್ಸ್, ಅಂದರೆ ಈ ಒಂದು ಈ ಅಸ್ತಿತ್ವದ ಸ್ವರೂಪ ಏನಿದೆ, ಅಂದರೆ ನಮ್ಮ ಒಂದು ನೇಚರ್ ಆಫ್ ಎಕ್ಸಿಸ್ಟೆನ್ಸ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತಾತ್ವಿಕ ಚರ್ಚೆಗಳನ್ನು ಮತ್ತು ಪ್ರತಿಬಿಂಬಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವೇದವನ್ನು ನಾವು ಅಥರ್ವ ವೇದ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 4. ಸೊ ಅಗ್ರಿಶೋರ್ ಫಂಡ್ನ ಪ್ರಾಥಮಿಕ ಗುರಿ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಗೋಲ್ ಆಫ್ ದಿ ಅಗ್ರಿಶೋರ್ ಫಂಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಕೃಷಿ ಸ್ಟಾರ್ಟ್ಅಪ್ಗಳನ್ನು ಮತ್ತು ಗ್ರಾಮೀಣ ಉದ್ಯಮಗಳನ್ನು ಬೆಂಬಲಿಸಲು, ಅಂದರೆ ಟು ಸಪೋರ್ಟ್ ಅಗ್ರಿಕಲ್ಚರಲ್ ಸ್ಟಾರ್ಟ್ಅಪ್ಸ್ ಮತ್ತು ರೂರಲ್ ಎಂಟರ್
ಎಂಟರ್ಪ್ರೈಸಸ್ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಗಳನ್ನು ಏನೋ ಪ್ರೋತ್ಸಾಹ ಮಾಡಲಿಕ್ಕೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಸ್ಟಾರ್ಟಪ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಫಂಡನ್ನು ನಾವೇನಂತ ಕರಿತೀವಿ ಅಂದರೆ ಅಗ್ರಿಶೋರ್ ಫಂಡ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ ಯೂನಿಯನ್ ಅಗ್ರಿಕಲ್ಚರಲ್ ಮಿನಿಸ್ಟರ್ ಸೊ ಲಾಂಚಸ್ ಅಗ್ರಿಶೋರ್ ಫಂಡ್. ಸೊ ಈ ಒಂದು ಕೇಂದ್ರ ಕೃಷಿ ಸಚಿವರು ಅಗ್ರಿಶೋರ್ ಫಂಡನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಥವಾ ಸೊ ಇದನ್ನು ಪ್ರಾರಂಭ ಮಾಡಿರೋದ್ರಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಫಂಡನ್ನು ನಾವು ಅಗ್ರಿಶೋರ್ ಫಂಡ್ ಅಂತ ಕರಿತೇವೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಅಗ್ರಿ ಅಂತ ಇರುವ ಕಾರಣದಿಂದ ಇದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಿಧಿ ಆಗಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಅಥವಾ ಯಾವ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡಿರ್ತಾರೆ ಅಂದರೆ, ಸೊ ಅಗ್ರಿಕಲ್ಚರಲ್ ಸ್ಟಾರ್ಟ್ಅಪ್ಸ್ ಅಂದರೆ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜನ ಮಾಡಲಿಕ್ಕೆ ಮತ್ತು ರೂರಲ್ ಎಂಟರ್ಪ್ರೈಸಸ್ ಅಥವಾ ಗ್ರಾಮೀಣ ಉದ್ಯಮಗಳನ್ನು ಸ್ಥಾಪಿಸುವ ಕಾರಣದಿಂದ ಸೊ ಈ ಒಂದು ಫಂಡನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಫಂಡ್ನ ಮುಖಾಂತರ ಯಾವ ರೀತಿಯ ಕ್ಷೇತ್ರಗಳಲ್ಲಿ ಅವರು ಫೋಕಸ್ ಮಾಡ್ತಾರೆ ಅಂದರೆ, ಟೆಕ್ನಾಲಜಿ ಡ್ರಿವನ್ ಅಂದರೆ ತಂತ್ರಜ್ಞಾನ ಆಧಾರಿತವಾಗಿರ್ತಕ್ಕಂಥ ಹೈ ರಿಸ್ಕ್ ಅಂದರೆ ಹೆಚ್ಚಿನ ರಿಸ್ಕನ್ನು ಹೊಂದಿರತಕ್ಕಂಥ ಅಪಾಯವನ್ನು ಹೊಂದಿರತಕ್ಕಂಥ ಹೈ ಇಂಪ್ಯಾಕ್ಟ್ ವೆಂಚರ್ಸ್ ಟು ಬೂಸ್ಟ್ ಇನೋವೇಷನ್ ಅಂದರೆ ಹೆಚ್ಚಿನ ಪ್ರಭಾವವನ್ನು ಹೊಂದಿರತಕ್ಕಂಥ ವಲಯಗಳಲ್ಲಿ ಸೊ ಈ ಒಂದು ಆರ್ಥಿಕತೆಯನ್ನು ವೃದ್ಧಿಸುವ ಕಾರಣದಿಂದ ಸೊ ಈ ಒಂದು ಫಂಡನ್ನು ಯುಟಿಲೈಸ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದಕ್ಕೆ ಫಂಡಿಂಗ್ ಅಥವಾ ಧನ ಸಹಾಯ ಎಲ್ಲಿಂದ ಬರುತ್ತೆ ಅಂದರೆ, ಸೊ ಇದರ ಟೋಟಲ್ ಫಂಡ್ ಎಷ್ಟಿರುತ್ತೆ ಅಂದರೆ 750 crores ಏನೋ ಫಂಡ್ನ ಏನೋ ಫಂಡ್ನ ಒಳಗೊಂಡಂತೆ ಸೊ ಈ ಒಂದು ಅಗ್ರಿಶೋರ್ ಫಂಡನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಈ ಒಂದು 750 crore ಎಲ್ಲಿಂದ ಬರುತ್ತೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ, ಸೊ ಅದಾದಮೇಲೆ ನಬಾರ್ಡ್ನಿಂದ, ಸೊ ಅದಾದಮೇಲೆ ಪ್ರೈವೇಟ್ ಇನ್ವೆಸ್ಟರ್ಸಿಂದ, ಸೊ ಮೂರು ಜನ ಕಡೆಯಿಂದ, ಸೊ 250 crore ಈಚ್ ಅಂದರೆ ತಲಾ 250 crores ಸೊ ಈ ಒಂದು ಅಗ್ರಿಶೋರ್ ಫಂಡ್ನಲ್ಲಿ ಅಳವಡಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಕೃಷಿ ನಿವಾಸ್ ಪೋರ್ಟಲನ್ನು ಕೂಡ ಲಾಂಚ್ ಮಾಡಿರ್ತಾರೆ ಅಂದರೆ ಅಗ್ರಿಶೋರ್ ಫಂಡ್ನ ಜೊತೆಗೆ ಕೃಷಿ ನಿವಾಸ್ ಪೋರ್ಟಲನ್ನು ಕೂಡ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪೋರ್ಟಲನ್ನು ಇಟ್ ಈಸ್ ಡಿಸೈನ್ ಟು ಫೆಸಿಲಿಟೇಟ್ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆಗೆ ಅನುಕೂಲವಾಗುವಂತೆ ಸೊ ಈ ಒಂದು ಪೋರ್ಟಲನ್ನು ವಿನ್ಯಾಸಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಕರ್ನಾಟಕದಲ್ಲಿ ಎಷ್ಟು ಅರಣ್ಯಗಳನ್ನು ಮೀಸಲು ಅರಣ್ಯ ಎಂದು ಘೋಷಿಸಲು ನಿರ್ಧರಿಸಲಾಗಿದೆ? ಹೌ ಮೆನಿ ಫಾರೆಸ್ಟ್ ಇನ್ ಕರ್ನಾಟಕ ಆರ್ ಸೆಟ್ ಟು ಬಿ ಡಿಕ್ಲೇರ್ಡ್ ಆಸ್ ರಿಸರ್ವ್ ಫಾರೆಸ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 1040 ಅರಣ್ಯಗಳನ್ನು ರಿಸರ್ವ್ ಫಾರೆಸ್ಟ್ ಅಥವಾ ಮೀಸಲು ಅರಣ್ಯಗಳಾಗಿ ಡಿಕ್ಲೇರ್ ಮಾಡ್ತಕ್ಕಂಥ ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಹಾಗಿದ್ರೆ ರಿಸರ್ವ್ ಫಾರೆಸ್ಟ್ ಅಂದರೆ ಏನು, ಅಲ್ಲಿ ಯಾವ ಆಕ್ಟಿವಿಟೀಸನ್ನು ಅಲೋ ಮಾಡ್ತಾರೆ, ಯಾವ ಆಕ್ಟಿವಿಟೀಸನ್ನು ಅಲೋ ಮಾಡೋದಿಲ್ಲ, ಸೊ ಅದನ್ನು ಡಿಕ್ಲೇರ್ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ, ಸೊ ಎಲ್ಲವನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದರೆ, ಓವರ್ 1,040 forests ಇನ್ಕ್ಲೂಡಿಂಗ್ 24 ಇನ್ ಮೈಸೂರು. ಸೊ ಮೈಸೂರಿನಲ್ಲಿ 24 ಒಳಗೊಂಡಂತೆ 1040 ಹೆಚ್ಚು ಅರಣ್ಯಗಳನ್ನು ರಿಸರ್ವ್ ಫಾರೆಸ್ಟ್ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಟೋಟಲ್ ನಂಬರ್ ಇಸ್ 1,040 forests ಇನ್ ಕರ್ನಾಟಕ ಆಗಿರುತ್ತೆ. ಸೊ ಅದರಲ್ಲಿ 24 ಬಂದು ಮೈಸೂರಿನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಏನೋ ರಿಸರ್ವ್ ಫಾರೆಸ್ಟ್ ಆಗಿ ಅಥವಾ ಮೀಸಲು ಅರಣ್ಯವಾಗಿ ಘೋಷಿಸಲಾಗುವುದು ಎಂದು ಕರ್ನಾಟಕ ಸರ್ಕಾರ ತನ್ನ ನಿರ್ಧಾರವನ್ನು ತಿಳಿಸಿರುತ್ತೆ. ಹಾಗಿದ್ರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಫ್ರೇಮ್ವರ್ಕ್ ಅಥವಾ ಕಾನೂನು ಚೌಕಟ್ಟನ್ನು ನಾವು ನೋಡೋದಾದ್ರೆ, ಅಂಡರ್ ಸೆಕ್ಷನ್ 17 ಆಫ್ ದಿ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಅಂದರೆ ನಮ್ಮ ಕರ್ನಾಟಕದ ಅರಣ್ಯ ಕಾಯ್ದೆ ಏನಿದೆ, ಸೊ ಅದರಲ್ಲಿ ಬರ್ತಕ್ಕಂಥ ಸೆಕ್ಷನ್ 17 ಏನಿದೆ, ಸೊ ಇದರ ಅಡಿಯಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಲೀಗಲ್ ಡೆಫಿನೇಷನ್ ಅನ್ನು ನಾವು ನೋಡೋದಾದ್ರೆ, ಅಂದರೆ ಈ ಒಂದು ಮೀಸಲು ಅರಣ್ಯ ಅಂತ ನಾವೇನು ಹೇಳ್ತೇವೆ ಅದನ್ನು ಕಾನೂನಿನ ಪ್ರಕಾರ ನಾವೊಂದು ಡೆಫಿನೇಷನ್ ಅಥವಾ ವ್ಯಾಖ್ಯಾನವನ್ನು ನೀಡೋದಾದರೆ, ಸೊ ಲೀಗಲಿ ಪ್ರೊಟೆಕ್ಟೆಡ್ ಅಂಡರ್ ದಿ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ 1972 ಅಂದರೆ ನಮ್ಮ ಭಾರತ ದೇಶದ ಭಾರತೀಯ ಅರಣ್ಯ ಕಾಯ್ದೆ 1927 ಅಡಿಯಲ್ಲಿ, ಆ್ಯಂಡ್ ನಮ್ಮ ಕರ್ನಾಟಕದ ಫಾರೆಸ್ಟ್ ಆ್ಯಕ್ಟ್ ಅಥವಾ ಅರಣ್ಯ ಕಾಯ್ದೆ ಅಂತ ನಾವೇನು ಹೇಳ್ತೇವೆ, ಸೊ ಇವೆರಡೂ ಕಾಯ್ದೆಗಳ ಅಡಿಯಲ್ಲಿ ಕಾನೂನುಬದ್ಧವಾಗಿ ರಕ್ಷಿಸಲ್ಪಟ್ಟಿರ್ತಕ್ಕಂಥ ಪ್ರದೇಶವನ್ನು ನಾವು ರಿಸರ್ವ್ ಫಾರೆಸ್ಟ್ ಅಂತ ಕರೀತಕ್ಕಂಥದ್ದು. ಸೊ ಅದಾದಮೇಲೆ ಈ ಒಂದು ಏರಿಯಾಸ್ ಏನಿರ್ತವೆ, ಡಿಕ್ಲೇರ್ಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಅಂದರೆ ಇವುಗಳನ್ನು ಘೋಷಣೆ ಮಾಡ್ತಕ್ಕಂಥ ಒಂದು ಹಕ್ಕನ್ನು ಅಥವಾ ಅಥಾರಿಟಿಯನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿರುತ್ತೆ. ಟು ಎನ್ಶೋರ್ ಕನ್ಸರ್ವೇಷನ್ ಆ್ಯಂಡ್ ಫಾರೆಸ್ಟ್ ರಿಸೋರ್ಸಸ್ ಆ್ಯಂಡ್ ಬಯೋಡೈವರ್ಸಿಟಿ ಅಂದರೆ ನಮ್ಮ ಅರಣ್ಯ ಸಂಪನ್ಮೂಲಗಳನ್ನು ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡುವ ಕಾರಣದಿಂದ ರಾಜ್ಯ ಸರ್ಕಾರಗಳು ಈ ಒಂದು ರಿಸರ್ವ್ ಫಾರೆಸ್ಟನ್ನು ಘೋಷಣೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರ್ತವೆ. ಸೊ ಪರ್ಪಸ್ ಅಥವಾ ಉದ್ದೇಶ ಏನು ಅಂದರೆ, ಅಲ್ಲಿರ್ತಕ್ಕಂಥ ಫ್ಲೋರಾ ಮತ್ತು ಫಾನಾ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗವನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ
ಮಾಡ್ತಕ್ಕಂಥದ್ದು, ಡಿಫಾರೆಸ್ಟೇಷನ್ ಅಥವಾ ಅರಣ್ಯ ನಾಶವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಅದಾದಮೇಲೆ ಅಲ್ಲಿರ್ತಕ್ಕಂಥ ಈಕೋಲಾಜಿಕಲ್ ಬ್ಯಾಲೆನ್ಸ್ ಅಥವಾ ಪರಿಸರ ಸಮತೋಲನ ಏನಿರುತ್ತೆ ಅದನ್ನು ಕಾಪಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಆ್ಯಂಡ್ ಹ್ಯಾಬಿಟ್ಯಾಟ್ಸ್ ಫಾರ್ ವೇರಿಯಸ್ ವೈಲ್ಡ್ ಲೈಫ್ ಸ್ಪೀಷೀಸ್ ಇನ್ಕ್ಲೂಡಿಂಗ್ ಎಂಡೇಂಜರ್ಡ್ ಒನ್ಸ್, ಅಂದರೆ ಈ ಒಂದು ಅವಿನಾಶದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಮತ್ತು ಬೇರೆಲ್ಲ ಪ್ರಾಣಿಗಳ ಆವಾಸ ಸ್ಥಾನ ಏನಿರುತ್ತೆ, ಸೊ ಆವಾಸ ಸ್ಥಾನವನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ರಿಸರ್ವ್ ಫಾರೆಸ್ಟ್ಗಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಹಾಗಿದ್ರೆ ರಿಸರ್ವ್ ಫಾರೆಸ್ಟಲ್ಲಿ ಯಾವ ರೀತಿಯ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿರುತ್ತೆ ಅಂತ ನಾವು ನೋಡೋದಾದರೆ, ಹಂಟಿಂಗ್ ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಬೇಟೆ ಆಡೋದನ್ನು ಏನೋ ಅಲೋ ಮಾಡಿರೋದಿಲ್ಲ. ಗ್ರೇಜಿಂಗ್ ಅಂದರೆ ಪ್ರಾಣಿಗಳನ್ನು ಮೇಯಿಸ್ತಕ್ಕಂಥದ್ದು, ಲಾಗಿಂಗ್ ಅಂದರೆ ಮರಗಳನ್ನು ಕಡಿತಕ್ಕಂಥದ್ದು, ಸೊ ಈ ಎಲ್ಲ ಚಟುವಟಿಕೆಗಳನ್ನು ರೆಗ್ಯುಲೇಟ್ ಮಾಡ್ತಾರೆ, ಅದ್ರ ಜೊತೆಗೆ ಪ್ರಾಹಿಬಿಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಕಟ್ಟುನಿಟ್ಟಿನ ನಿಯಂತ್ರಣ ಇರುತ್ತೆ ಅಥವಾ ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಎಂಟ್ರಿ ಇಂಟು ದೀಸ್ ಏರಿಯಾಸ್ ಈಸ್ ಕಂಟ್ರೋಲ್ಡ್, ಅಂದರೆ ಈ ಪ್ರದೇಶಗಳಿಗೆ ನಮ್ಮ ಪ್ರವೇಶ ಏನಿರುತ್ತೆ ಸೊ ಅದನ್ನು ನಿಯಂತ್ರಣ ಮಾಡಲಾಗುತ್ತೆ. ಆ್ಯಂಡ್ ಎಕ್ಸ್ಪ್ಲಾಯಿಟೇಷನ್ ಆಫ್ ದಿ ರಿಸೋರ್ಸಸ್ ರಿಕ್ವೈರ್ ಸ್ಪೆಷಲ್ ಪರ್ಮಿಷನ್, ಅಂದರೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವೇನಾದರೂ ಬಳಕೆ ಮಾಡ್ಕೊಳ್ಬೇಕಾಗಿದ್ರೆ ಸೊ ವಿಶೇಷವಾಗಿರ್ತಕ್ಕಂಥ ಒಂದು ಪರ್ಮಿಷನ್ ನಮಗೆ ಬೇಕಾಗಿರುತ್ತೆ. ಸೊ ಆ ಒಂದು ಪರ್ಮಿಷನನ್ನು ಕೊಡ್ತಕ್ಕಂಥವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಅರಣ್ಯ ಇಲಾಖೆಯಿಂದ ಸೊ ಪರ್ಮಿಷನನ್ನು ತೆಗೆದುಕೊಂಡ ನಂತರ ಅಲ್ಲಿರ್ತಕ್ಕಂಥ ರಿಸೋರ್ಸ್ಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಬೋದಾಗಿರುತ್ತೆ. ಸೊ ಮ್ಯಾನೇಜ್ಮೆಂಟ್ ಅಥವಾ ಇವುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಅಂತ ನೋಡೋದಾದರೆ, ದಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್, ಅಂದರೆ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆ ಏನಿರುತ್ತೆ ಸೊ ಇದು ತನ್ನ ನಿರ್ವಹಣೆ ಮತ್ತು ಕಾರ್ಯಾಚರಣೆಯ ಅಥವಾ ರಕ್ಷಣೆಯ ಜವಾಬ್ದಾರಿಯನ್ನು ಸೊ ಈ ಒಂದು ರಿಸರ್ವ್ ಫಾರೆಸ್ಟ್ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಎಕ್ಸಾಂಪಲ್ಸನ್ನು ಕೆಲವೊಂದನ್ನು ನಾವು ನೋಡೋದಾದರೆ, ಬಂಡೀಪುರ ರಿಸರ್ವ್ ಫಾರೆಸ್ಟ್ ಆಗಿರ್ಬೋದು, ನಾಗರಬಳ್ಳೆ ರಿಸರ್ವ್ ಫಾರೆಸ್ಟ್ ಆಗಿರ್ಬೋದು, ಮತ್ತು ದಾಂಡೇಲಿ ರಿಸರ್ವ್ ಫಾರೆಸ್ಟ್ ಆಗಿರ್ಬೋದು, ಸೊ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಫಾರೆಸ್ಟ್ ರಿಸರ್ವ್ಸ್ ಇನ್ ಕರ್ನಾಟಕ ಆಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ಇಂಟು ಕ್ವೆಶ್ಚನ್ ನಂಬರ್ 6. ಆಹಾರ ಮತ್ತು ಪೌಷ್ಟಿಕ ಭದ್ರತೆಗಾಗಿ ಬೆಳೆ ವಿಜ್ಞಾನ ಉಪಕ್ರಮವು ಯಾವ ವರ್ಷದೊಳಗೆ ತನ್ನ ಗುರಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ? ಸೊ ಬೈ ವಿಚ್ ಇಯರ್ ಡಸ್ ದಿ ಕ್ರಾಪ್ ಸೈನ್ಸ್ ಫಾರ್ ಫುಡ್ ಆ್ಯಂಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಇನಿಷಿಯೇಟಿವ್ ಏಮ್ಸ್ ಟು ಅಚೀವ್ ಇಟ್ಸ್ ಗೋಲ್? ಸೊ ನಾನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂದರೆ, ಸೊ ನಮ್ಮ ಭಾರತ ದೇಶದಲ್ಲಿ ಆಫ್ಟರ್ ಗ್ರೀನ್ ರೆವಲ್ಯೂಷನ್, ಅಂದರೆ ಹಸಿರು ಕ್ರಾಂತಿಯ ನಂತರ ಇಳುವರಿ ಬಹಳ ಜಾಸ್ತಿ ಆಗಿರುತ್ತೆ. ಅಂದರೆ ಹೈ ಈಲ್ಡಿಂಗ್ ಕ್ರಾಪ್ಸನ್ನು ಇಂಟ್ರೊಡ್ಯೂಸ್ ಮಾಡಿರುವ ಕಾರಣದಿಂದ ಈಲ್ಡ್ ಬಹಳ ಜಾಸ್ತಿ ಆಗಿರುತ್ತೆ. ಬಟ್ ಆದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ನಾವು ಮ್ಯಾಲ್ ನ್ಯೂಟ್ರಿಷನ್ ಅಥವಾ ಕುಪೋಷಣೆಯನ್ನು ಇಂದಿಗೂ ಕೂಡ ನೋಡ್ತಾ ಇದ್ದೇವೆ. ಸೊ ಒಂದು ಕಡೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಇನ್ನು ಕಡೆ ಮ್ಯಾಲ್ ನ್ಯೂಟ್ರಿಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂದರೆ, ಈ ಒಂದು ಗ್ರೀನ್ ರೆವಲ್ಯೂಷನ್ ಆದ ನಂತರ ನಾವು ಹೈ ಹೀಲ್ಡಿಂಗ್ ವೆರೈಟೀಸ್ಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತೇವೆ, ಬಟ್ ಅದರ ನ್ಯೂಟ್ರಿಷನ್ ವ್ಯಾಲ್ಯೂಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದಿಲ್ಲ. ಆ ಒಂದು ಗ್ಯಾಪ್ ಏನಿದೆ ಅದನ್ನು ಫಿಲ್ ಮಾಡಲಿಕ್ಕೆ ಭಾರತ ಸರ್ಕಾರ ಈಗ ಕ್ರಮಗಳನ್ನು ಕೈಗೊಳ್ತಾಯಿದೆ. ಹಾಗಿದ್ರೆ ಈ ಒಂದು ಕ್ರಮವನ್ನು ನಾವೇನಂತ ಕರಿತೀವಿ ಅಂದರೆ, ಆಹಾರ ಮತ್ತು ಪೌಷ್ಟಿಕ ಭದ್ರತೆಗಾಗಿ ಬೆಳೆ ವಿಜ್ಞಾನ ಅಂತ ಕರಿತೇವೆ. ನೋಡಿ, ಹೆಸರಲ್ಲೇ ಇದೆ, ಆಹಾರ ಮತ್ತು ಪೌಷ್ಟಿಕ ಭದ್ರತೆ, ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಇರಬೇಕು. ಬರೀ ಆಹಾರ ತಿಂದರೆ ಸಾಕಾಗೋದಿಲ್ಲ, ಸೊ ಅದರಲ್ಲಿ ಪೋಷಕಾಂಶಗಳು ಕೂಡ ಇರಬೇಕಾಗಿರುತ್ತೆ. ಸೊ ಇದನ್ನು ಅಚೀವ್ ಮಾಡಲಿಕ್ಕೆ ಭಾರತ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಗುರಿ ವರ್ಷ ಯಾವುದು ಅಂತ ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2047, ಅಂದರೆ 100 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಏನಿರುತ್ತೆ, ಸೊ ಆ ಒಂದು ಸಮಯಕ್ಕೆ ಈ ಒಂದು ಗುರಿಯನ್ನು ಸಾಧಿಸ್ತಕ್ಕಂಥ ಒಂದು ಟಾರ್ಗೆಟನ್ನು ಭಾರತ ಸರ್ಕಾರ ಇಟ್ಕೊಂಡಿರುತ್ತೆ. ಸೊ ಈ ಒಂದು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದರೆ, ಸೊ ನಮ್ಮ ಭಾರತ ಸರ್ಕಾರ 7 ಸ್ಕೀಮ್ಸ್ಗಳನ್ನು ಏನೋ ಇಂಟ್ರೊಡ್ಯೂಸ್ ಮಾಡಿರುತ್ತೆ ಅಥವಾ ಅಪ್ರೂವ್ ಮಾಡಿರುತ್ತೆ. ಇವೆಲ್ಲ 7 ಸ್ಕೀಮ್ ಏನಿರುತ್ತೆ, ಇದು ರೈತರ ಜೀವನವನ್ನು ಇಂಪ್ರೂವ್ ಮಾಡ್ತಕ್ಕಂಥ 7 ಯೋಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ 7 ಯೋಜನೆಗಳನ್ನು ಇನ್ಕ್ರೀಸಿಂಗ್ ದೇರ್ ಇನ್ಕಮ್, ಅಂದರೆ ರೈತರ ಒಂದು ಆದಾಯವನ್ನು ಹೆಚ್ಚು ಮಾಡ್ತಕ್ಕಂಥ ಗುರಿಯಿಂದ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಟೋಟಲ್ ಔಟ್ಲೇ ಎಷ್ಟಿರುತ್ತೆ ಅಂದರೆ 14,235 ಕ್ರೋರ್ ವೆಚ್ಚದಲ್ಲಿ ಈ 7 ಯೋಜನೆಗಳನ್ನು ಭಾರತ ಸರ್ಕಾರ ತಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಯೋಜನೆಯನ್ನು ನಾವು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂತ ಕರಿತೇವೆ. ಸೊ ಇದು ಲೆವರೇಜಿಂಗ್ ಮಾಡರ್ನ್ ಟೆಕ್ನಾಲಜಿ ಲೈಕ್ AI, ಬಿಗ್ ಡೇಟಾ ಮತ್ತು ಜಿಯೋಸ್ಪೇಷಿಯಲ್ ಟೆಕ್ನಾಲಜೀಸ್ ಅಂತ ಹೇಳ್ತೇವೆ. ಸೊ ಕೃಷಿಯಲ್ಲಿ ಹೆಚ್ಚಾಗಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳಿಕ್ಕೆ ಸೊ ಈ ಒಂದು ಡಿಜಿಟಲ್ ಕೃಷಿ ಮಿಷನನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ
ಇದರಲ್ಲಿ ಬರ್ತಕ್ಕಂಥ ಕಾಂಪೊನೆಂಟ್ಸ್ ಅನ್ನ ನಾವು ನೋಡೋದಾದ್ರೆ ಅಗ್ರಿ ಸ್ಟ್ಯಾಕ್ ಅನ್ನ ನಾವು ನೋಡ್ಬೋದಾಗಿರುತ್ತೆ, ಫಾರ್ಮರ್ ರಿಜಿಸ್ಟ್ರಿಯನ್ನ ನೋಡ್ಬೋದಾಗಿರುತ್ತೆ, ವಿಲೇಜ್ ಲ್ಯಾಂಡ್ ಮ್ಯಾಪ್ಸ್ ರಿಜಿಸ್ಟ್ರಿಯನ್ನ ನೋಡ್ಬೋದಾಗಿರುತ್ತೆ, ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಎಲ್ಲ ಕಾಂಪೊನೆಂಟ್ಸ್ ಅನ್ನ ನಾನು ಪ್ರೀವಿಯಸ್ ಏನೋ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಎಕ್ಸ್ಪ್ಲೇನ್ ಮಾಡದೇ ಇಲ್ಲದೆ ಇರ್ತಕ್ಕಂಥ ಬೇರೆಲ್ಲ ಕಾಂಪೊನೆಂಟ್ಸ್ ಅನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಎರಡನೇದನ್ನ ಕ್ರಾಪ್ ಸೈನ್ಸ್ ಫಾರ್ ಫುಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಅಂತ ಕರೀತೇವೆ. ಸೊ ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು, ಇದನ್ನು ನಾವು ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಗಾಗಿ ಬೆಳೆ ವಿಜ್ಞಾನ ಅಂತ ಕರೀತೇವೆ. ಸೊ ಇದು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡ್ತಕ್ಕಂಥದ್ದು, ಅಂದರೆ ನಮ್ಮ ಭಾರತ ದೇಶದಲ್ಲಿ ಆಹಾರ ಭದ್ರತೆಯನ್ನು ಎನ್ಶೋರ್ ಮಾಡ್ತಕ್ಕಂಥ ಒಂದು ವಿಧ ಆಗಿರುತ್ತೆ. ಸೊ ಇಟ್ ಎನ್ಹ್ಯಾನ್ಸಸ್ ನ್ಯೂಟ್ರಿಷನ್ ವ್ಯಾಲ್ಯೂ ಆಫ್ ಕ್ರಾಪ್ಸ್ ಬೈ 2047, ಅಂದರೆ 2047 ವೇಳೆಗೆ ನಮ್ಮ ಭಾರತ ದೇಶದಲ್ಲಿ ಬೆಳೀತಕ್ಕಂಥ ಎಲ್ಲ ಬೆಳೆಗಳಲ್ಲಿ ಈ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸ್ತಕ್ಕಂಥ ಗುರಿಯ ಕಾರಣದಿಂದ ಸೊ ಇದನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಎಂಫಸೈಸಸ್ ಅಗ್ರಿಕಲ್ಚರಲ್ ರಿಸರ್ಚ್, ಜೆನೆಟಿಕ್ ಇಂಪ್ರೂವ್ಮೆಂಟ್ ಆ್ಯಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅಂದರೆ ಈ ಒಂದು ಏನೋ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಆಗಬೇಕಾಗಿದ್ರೆ ಅದು ಆಟೋಮ್ಯಾಟಿಕ್ಕಾಗಿ ಆಗೋದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಸಂಶೋಧನೆಗಳನ್ನು ಮಾಡಬೇಕಾಗಿರುತ್ತೆ. ಜೆನೆಟಿಕ್ ಇಂಪ್ರೂವ್ಮೆಂಟ್ ಅಂದರೆ ಆ ಒಂದು ತಳಿಶಾಸ್ತ್ರ ಅಂತ ನಾವೇನು ಹೇಳ್ತೇವೆ. ಸೊ ಜೀನ್ಸಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದಾದಮೇಲೆ ನಮ್ಮಲ್ಲಿರ್ತಕ್ಕಂಥ ರಿಸೋರ್ಸ್ಗಳು ಅಥವಾ ಸಂಪನ್ಮೂಲಗಳನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡುವ ಮುಖಾಂತರ ಸೊ ಈ ಒಂದು ಪೌಷ್ಟಿಕಾಂಶವನ್ನು ನಾವು ಹೆಚ್ಚು ಮಾಡ್ಬೋದಾಗಿರುತ್ತೆ. ಸೊ ಮೂರನೇದನ್ನು ನಾವು ಸ್ಟ್ರೆಂದನಿಂಗ್ ಅಗ್ರಿಕಲ್ಚರಲ್ ಎಜುಕೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಅಂತ ಕರಿತೇವೆ. ಅಂದರೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ, ಅದಾದಮೇಲೆ ನಿರ್ವಹಣೆ, ಅದಾದಮೇಲೆ ಸಾಮಾಜಿಕ ವಿಜ್ಞಾನವನ್ನು ಬಲಪಡಿಸ್ತಕ್ಕಂಥದ್ದು ಸೊ ಮೂರನೇ ಇನಿಷಿಯೇಟಿವ್ ಆಗಿರುತ್ತೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಏನಿರುತ್ತೆ, ಸೊ ಈ ಒಂದು ನೂತನ ಶಿಕ್ಷಣ ನೀತಿಯ ಪ್ರಕಾರ ಸೊ ನಮ್ಮ ಭಾರತ ದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಈ ಒಂದು ಅಗ್ರಿಕಲ್ಚರ್ ಎಜುಕೇಷನ್ ಮತ್ತು ರಿಸರ್ಚ್ ಏನಿರುತ್ತೆ ಸೊ ಅದನ್ನು ನ್ಯೂ ಎಜುಕೇಷನ್ ಪಾಲಿಸಿಯ ಪ್ರಕಾರ ಇನ್ನೂ ಸಾಮರ್ಥ್ಯಗೊಳಿಸ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ಕೃಷಿ ಶಿಕ್ಷಣ ನಿರ್ವಹಣೆ ಮತ್ತು ಸಾಮಾಜಿಕ ವಿಜ್ಞಾನ ಬಲಪಡಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರ ಜೊತೆಗೆ ಅಡ್ವಾನ್ಸ್ ಟೆಕ್ನಾಲಜೀಸ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಕ್ಲೈಮೇಟ್ ರೆಸಿಲಿಯನ್ಸ್ ಅಂತ ಕರಿತೇವೆ. ಅಂದರೆ ಮುಂದುವರಿದ ತಂತ್ರಜ್ಞಾನಗಳ ಬಗ್ಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು, ಅದಾದಮೇಲೆ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೇವೆ. ಅಂದರೆ ಈ ಒಂದು ಕೃತಕ ಕೀಟನಾಶಕಗಳು ಅಥವಾ ಸೊ ಈ ಒಂದು ರಸಗೊಬ್ಬರಗಳನ್ನು ಬಳಕೆ ಮಾಡಿದೆ ಸೊ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ವಸ್ತುಗಳಿಂದ ನಾವು ಹೇಗೆ ಕೃಷಿ ಮಾಡ್ತಕ್ಕಂಥದ್ದು, ಅದಾದಮೇಲೆ ಕ್ಲೈಮೇಟ್ ರೆಸಿಲಿಯೆಂಟ್ ಅಂತ ಕರಿತೇವೆ. ಅಂದರೆ ಈ ಒಂದು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಅಂತ ಕರಿತೇವೆ. ಸೊ ಈ ಒಂದು ಗ್ಲೋಬಲ್ ವಾರ್ಮಿಂಗ್ನಿಂದ ಸೊ ಎಲ್ಲ ಪ್ರದೇಶಗಳ ಒಂದು ಹವಾಮಾನ ಅಂತಕ್ಕಂಥದ್ದು ಬದಲಾಗಿರುತ್ತೆ. ಸೊ ಆ ಒಂದು ಹವಾಮಾನಗಳಿಗೆ ಹೊಂದಿಕೊಳ್ತಕ್ಕಂಥ ಬೆಳೆಗಳ ಬಗ್ಗೆ ಸೊ ಹೆಚ್ಚಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎಜುಕೇಟ್ ಮಾಡ್ತಕ್ಕಂಥದ್ದನ್ನು ಸೊ ಈ ಒಂದು ಕಾಂಪೊನೆಂಟಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಾಲ್ಕನೇದನ್ನು ಸಸ್ಟೈನಬಲ್ ಲೈಫ್ ಸ್ಟಾಕ್ ಆ್ಯಂಡ್ ಹೆಲ್ತ್, ಏನೋ ಹೆಲ್ತ್ ಆ್ಯಂಡ್ ಪ್ರೊಡಕ್ಷನ್ ಅಂತ ಕರಿತೇವೆ. ಅಂದರೆ ಸುಸ್ಥಿರ ಜಾನುವಾರು, ಆರೋಗ್ಯ ಮತ್ತು ಉತ್ಪಾದನೆ ಅಂತ ಕರಿತೇವೆ. ಸೊ ಇದರಲ್ಲಿ ಆ್ಯನಿಮಲ್ ಹೆಲ್ತ್ ಅಂದರೆ ಪ್ರಾಣಿಗಳ ಆರೋಗ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಡೈರಿ ಪ್ರೊಡಕ್ಷನ್ ಅಂದರೆ ಹಾಲಿನ ಉತ್ಪನ್ನಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಆ್ಯಂಡ್ ಜೆನೆಟಿಕ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಏನೋ ಅನುವಂಶೀಯ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಕಾರಣದಿಂದ ಸುಸ್ಥಿರ ಜಾನುವಾರು, ಆರೋಗ್ಯ ಮತ್ತು ಉತ್ಪಾದನೆಯನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಐದನೇದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಂತ ಕರಿತೇವೆ. ಅಂದರೆ ತೋಟಗಾರಿಕೆಯ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಫಾರ್ಮರ್ಸ್ ಇನ್ಕಮನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಪ್ರಮುಖವಾಗಿ ಟ್ರಾಪಿಕಲ್, ಸಬ್ ಟ್ರಾಪಿಕಲ್ ಮತ್ತು ಟೆಂಪರೇಟ್ ಕ್ರಾಪ್ಸ್ ಅಂತ ಕರಿತೇವೆ. ಅಂದರೆ ಉಷ್ಣವಲಯದ, ಉಪೋಷ್ಣವಲಯದ ಮತ್ತು ಸಮಶೀತೋಷ್ಣ ಬೆಳೆಗಳನ್ನು ಒಳಗೊಂಡಂತೆ ತೋಟಗಾರಿಕೆ ಬೆಳೆಗಳಿಂದ ರೈತರ ಆದಾಯವನ್ನು ಹೆಚ್ಚು ಮಾಡ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ತೋಟಗಾರಿಕೆಯ ಸುಸ್ಥಿರ ಅಭಿವೃದ್ಧಿಯನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಆರನೇದನ್ನು ನಾವು ಸ್ಟ್ರೆಂದನಿಂಗ್ ಆಫ್ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಕರಿತೇವೆ. ಅಂದರೆ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳೇನಿರ್ತವೆ ಸೊ ಅದನ್ನು ಬಲವರ್ಧನೆ ಮಾಡ್ತಕ್ಕಂಥದ್ದು ಆರನೇ ಇನಿಷಿಯೇಟಿವ್ ಆಗಿರುತ್ತೆ. ಎನ್ಹ್ಯಾನ್ಸಸ್ ದಿ ರೋಲ್ ಆಫ್ ಕೃಷಿ ವಿಜ್ಞಾನ ಕೇಂದ್ರ ಇನ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಆ್ಯಂಡ್ ಎಜುಕೇಷನ್, ಅಂದರೆ ಕೃಷಿಯ ವಿಸ್ತರಣೆ ಆಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಕೊಡ್ತಕ್ಕಂಥ ಕೇಂದ್ರಗಳೇನಿರ್ತವೆ ಸೊ ಈ ಒಂದು ಕೇಂದ್ರಗಳ ಪಾತ್ರವನ್ನು ಇನ್ನೂ ಕೂಡ ಹೆಚ್ಚು ಮಾಡ್ತಕ್ಕಂಥ ಆರನೇ ಇನಿಷಿಯೇಟಿವ್ ಅನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಅದಾದಮೇಲೆ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಅಂದರೆ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ದಿ ಏನೋ ನ್ಯಾಚುರಲ್ ರಿಸೋರ್ಸಸ್, ಅಂದರೆ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳೇನಿರ್ತವೆ ಸೊ ಅದನ್ನು ಸುಸ್ಥಿರವಾಗಿ ನಾವು ಬಳಕೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈ ಒಂದು ವಾಟರ್ ಇಸ್ ದಿ ಮೇಜರ್ ಸೋರ್ಸ್ ಆಫ್ ಐ ಮೀನ್ ಏನೋ ಕೃಷಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಂಪನ್ಮೂಲವಾಗಿರುತ್ತೆ. ಸೊ ಇದನ್ನು ನಾವು ಸುಸ್ಥಿರವಾಗಿ
ಬಳಸ್ಕೊಳ್ಬೇಕು ಅಂದರೆ ಕೃಷಿ ಸಿಂಚಾಯಿ ಯೋಜನೆ ಅಂತ ನಾವೇನು ಹೇಳ್ತೇವೆ. ಸೊ ಹನಿ ನೀರಾವರಿ ಪದ್ಧತಿಗಳನ್ನು ಬಳಕೆ ಮಾಡಿಕೊಳ್ಳುವುದರಿಂದ ಸೊ ಇದನ್ನು ನಾವು ಸುಸ್ಥಿರವಾಗಿ ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಯಾವ ವಿಧಾನಗಳನ್ನು ನಾವು ಸಸ್ಟೈನೇಬಲ್ ಅಂತ ಹೇಳ್ತೇವೆ, ಸೊ ಅದನ್ನೆಲ್ಲ ಇನ್ನೂ ಹೆಚ್ಚಾಗಿ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ 7 ಇನಿಷಿಯೇಟಿವ್ಸನ್ನು ಕೇಂದ್ರ ಸರ್ಕಾರ ರೈತರಿಗಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಪ್ರಸ್ತುತ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ನವರತ್ನ ಸಂಸ್ಥೆಗಳ ಸಂಖ್ಯೆ ಎಷ್ಟು? ಹೌ ಮೆನಿ ನವರತ್ನ ಫರ್ಮ್ಸ್ ಆರ್ ದೇರ್ ಇನ್ ದೇರ್ ಕರೆಂಟ್ಲಿ ಇನ್ ಇಂಡಿಯಾ? ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ನವರತ್ನ ಸಂಸ್ಥೆಗಳ ಸಂಖ್ಯೆ 25 ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನವರತ್ನ ಬಗ್ಗೆ ನಾನು ಯಾಕೆ ಪ್ರಶ್ನೆಯನ್ನು ತಗೊಂಡಿರ್ತೀನಿ ಅಂದರೆ, 4 ಕಂಪನಿಗಳನ್ನು ಈಗ ನವರತ್ನ ಸ್ಟೇಟಸ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದೇರ್ ಆರ್ ಯುನೋ ನವರತ್ನ ಸ್ಟೇಟಸ್ ಟು 4 ಮೋರ್ ಸ್ಟೇಟ್ ಓನ್ಡ್ ಪಬ್ಲಿಕ್ ಎಂಟರ್ಪ್ರೈಸಸ್, ಅಂದರೆ 4 ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ಉದ್ಯಮಗಳಿಗೆ ಈ ಒಂದು ನವರತ್ನ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ 4 ಕಂಪನಿಗಳು ಯಾವ್ದ್ಯಾವುದು, ಸೊ ಅವುಗಳು ಏನೇನು ಫಂಕ್ಷನ್ ಮಾಡ್ತಾ ಇದ್ದೇವೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿತಾ ಬರೋಣ. ಸೊ ಮೊದಲನೇದನ್ನು ನಾವು ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೇವೆ. ಸೊ ಈ ಒಂದು ರೇಲ್ಟೆಲ್ ಏನಿದೆ, ಸೊ ಇಟ್ ವಾಸ್ ಫಾರ್ಮ್ಡ್ ಆಸ್ PSU ಫುಲ್ಲಿ ಓನ್ಡ್ ಬೈ ದಿ ರೈಲ್ವೇಸ್ ಇನ್ ಸೆಪ್ಟೆಂಬರ್ 2000. ಸೊ ಇದನ್ನು ಸೆಪ್ಟೆಂಬರ್ 2000 ಸೊ ರೈಲ್ವೇಸ್ನ ಸಂಪೂರ್ಣ ಸ್ವಾಮ್ಯದಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಟ್ ವಾಸ್ ಸೆಟ್ಅಪ್ ಆನ್ 20th September 2011. ಸೊ 20 ಸೆಪ್ಟೆಂಬರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಟು ಫೆಸಿಲಿಟೇಟ್ ಇಂಪ್ಲಿಮೆಂಟೇಷನ್ ಆಫ್ ದಿ ನ್ಯಾಷನಲ್ ಸೋಲಾರ್ ಮಿಷನ್, ಅಂದರೆ ಈ ಒಂದು ರಾಷ್ಟ್ರೀಯ ಸೌರ ಮಿಷನ್ ಏನಿರುತ್ತೆ, ಸೊ ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಅನುಕೂಲಕರವಾಗುವಂತೆ ಸೊ ಇದನ್ನು 2011 ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಏನಿರುತ್ತೆ, ಸೊ ಇದಕ್ಕೆ ಈಗ ನವರತ್ನ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇದನ್ನು ಯುನೋ ಎರಡನೇದು, ಸೊ ದಿಸ್ ಇಸ್ ಫಸ್ಟ್ ಒನ್, ಸೊ ಸಾರಿ, ಸೊ ಇದು ರೈಲ್ಟೆಲ್ ಕಾರ್ಪೊರೇಷನ್, ಇದನ್ನು ಯುನೋ ರೈಲ್ವೇಸ್ ಇನ್ ಸೆಪ್ಟೆಂಬರ್ 2000 ರೈಲ್ವೇಸಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಎರಡನೇದನ್ನು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೇವೆ. ಈ ಒಂದು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು, ಸೊ ಈ ಒಂದು ನ್ಯಾಷನಲ್ ಸೋಲಾರ್ ಮಿಷನ್ ಏನಿರುತ್ತೆ, ಸೊ ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಲಿಮಿಟೆಡ್ ಆಗಿರುತ್ತೆ. ಸೊ ಇದು ರೈಲ್ಟೆಲ್ ಕಾರ್ಪೊರೇಷನ್ ಇದು ಬೇರೆ ಆಗಿರುತ್ತೆ, ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಬೇರೆ ಆಗಿರುತ್ತೆ. ಸೊ ಇವೆರಡಕ್ಕೂ ಈ ಒಂದು ಸ್ಟೇಟಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಮೂರನೇದನ್ನು ನಾವು ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಇದನ್ನು ಇನ್ಕಾರ್ಪೊರೇಟ್ ಮಾಡಿರ್ತಕ್ಕಂಥದ್ದು 1975 ಡೆವಲಪಿಂಗ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಇನ್ ದ ಕಂಟ್ರಿ, ನಮ್ಮ ದೇಶದಲ್ಲಿ ಈ ಜಲವಿದ್ಯುತ್ತನ್ನು ಹೆಚ್ಚು ಮಾಡುವ ಕಾರಣದಿಂದ ಇದನ್ನು 1975 ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾಲ್ಕನೇದನ್ನು ಸಟ್ಲಜ್ ಜಲವಿದ್ಯುತ್ ನಿಗಮ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಇಟ್ ವಾಸ್ ಇನ್ಕಾರ್ಪೊರೇಟೆಡ್ ಇನ್ 1988 1988 ನಾಥ್ಪಾ ಜಾಕ್ರಿ ಪವರ್ ಕಾರ್ಪೊರೇಷನ್, ಸೊ ನಾಥ್ಪಾ ಜಾಕ್ರಿ ಪವರ್ ಕಾರ್ಪೊರೇಷನ್ ಎಂದು ಸಂಯೋಜಿಸಲಾಗಿರುತ್ತೆ. ಅಂದರೆ ಪ್ರಾರಂಭ ಮಾಡಿದಾಗ ಇದನ್ನು ನಾಥ್ಪಾ ಜಾಕ್ರಿ ಪವರ್ ಕಾರ್ಪೊರೇಷನ್ ಅಂತ ಕರೀತಾ ಇದ್ರು. ಸೊ ಇದೊಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ, ಅಂದರೆ ಒಂದು ಜಂಟಿ ಉದ್ಯಮವಾಗಿರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರ ಮತ್ತು ಗೌರ್ಮೆಂಟ್ ಆಫ್ ಹಿಮಾಚಲ್ ಪ್ರದೇಶ ಏನಿರುತ್ತೆ, ಸೊ ಇವೆರಡರ ನಡುವೆ ಆಗಿರ್ತಕ್ಕಂಥ ಒಂದು ಜಂಟಿ ಉದ್ಯಮವಾಗಿರುತ್ತೆ. ಇದನ್ನು 1980 ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದಕ್ಕೂ ಕೂಡ ಇವಾಗ ನವರತ್ನ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಲೆಪ್ಟೋಸ್ಪಿರೋಸಿಸ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ? ಸೊ ವಾಟ್ ಈಸ್ ಲೆಪ್ಟೋಸ್ಪಿರೋಸಿಸ್ ಕಾಮನ್ಲಿ ನೋನ್ ಆಸ್? ಇದನ್ನು ನಾವು ರ್ಯಾಟ್ ಫೀವರ್ ಅಂತ ಕರಿತೇವೆ ಅಥವಾ ಇಲಿ ಜ್ವರ ಅಂತ ಕರಿತೇವೆ. ಸೊ ಈ ಲೆಪ್ಟೋಸ್ಪಿರೋಸಿಸ್ ಅಂತಕ್ಕಂಥದ್ದು ಇತ್ತೀಚೆಗೆ ಕೇರಳ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯ ದೊಡ್ಡದಾಗಿರ್ತಕ್ಕಂಥ ಥ್ರೆಟ್ ಏನು ಅಂದರೆ ಮೋರ್ಟ್ಯಾಲಿಟಿ ರೇಟ್ ಅಥವಾ ಸಾವಿನ ಪ್ರಮಾಣ ಅಂತಕ್ಕಂಥದ್ದು ಇದರಲ್ಲಿ ಬಹಳ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಏನೋ ಇತ್ತೀಚೆಗೆ ಬಂದಿರತಕ್ಕಂಥ ವರದಿಯ ಪ್ರಕಾರ 121 ಡೆತ್ಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಕಾಮನ್ ಭಾಷೆಯಲ್ಲಿ ರ್ಯಾಟ್ ಫೀವರ್ ಅಂತ ಕರಿತೇವೆ. ಸೊ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಆ ಬ್ಯಾಕ್ಟೀರಿಯಂನ ನಾವು ಲ್ಯಾಪ್ಟೋಸ್ಪೈರಾ ಅಂತ ಕರಿತೇವೆ. ಸೊ ಇದು ಆನಿಮಲ್ಸ್ನ ಯೂರಿನ್ ಮುಖಾಂತರ ಕ್ಯಾರಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಯೂಶ್ವಲಿ ರ್ಯಾಟ್ ಯೂರಿನ್ ಏನಿರುತ್ತೆ, ಆ ಇಲಿಗಳ ಮೂತ್ರದಿಂದ ವರ್ಗಾವಣೆ ಆಗ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಇದು ಯಾವ ರೀತಿ ಇನ್ಫೆಕ್ಷನ್ ಅನ್ನು ಮಾಡುತ್ತೆ ಅಂದರೆ, ಆ ಒಂದು ಮೂತ್ರ ಸಾಯಿಲ್ ಅಥವಾ ವಾಟರ್ ಒಳಗಡೆ ಮಿಕ್ಸ್ ಆಗುತ್ತೆ, ಅಂದರೆ ಮಣ್ಣು ಅಥವಾ
ಇನ್ನೋ ನೀರಿನೊಳಗಡೆ ಅದು ಮಿಕ್ಸ್ ಆಗುತ್ತೆ. ಆ ವಾಟರ್ ಅಥವಾ ಮಣ್ಣನ್ನು ನಾವು ಕಾಂಟ್ಯಾಕ್ಟ್ಗೆ ಬಂದಾಗ ನಮ್ಮ ಚರ್ಮದಲ್ಲೇನಾದರೂ ಲೀಜನ್ಸ್ ಅಥವಾ ಬಿರುಕುಗಳಿದ್ದರೆ ಆ ಬಿರುಕುಗಳ ಮುಖಾಂತರ ಈ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಎಂಟರ್ ಆಗಿ ಸೊ ಅದು ನಮಗೆ ಇನ್ಫೆಕ್ಷನನ್ನು ಕಾಸ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಹೈ ಮೋರ್ಟ್ಯಾಲಿಟಿ ರೇಟನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಕಾಯಿಲೆ ಬಂದಾಗ ಫೀವರ್ ಬರುತ್ತೆ, ಅದಾದಮೇಲೆ ಮಸಲ್ ಪೇನ್ಸ್ ಬರುತ್ತೆ, ಮತ್ತು ಹೆಡೇಕ್ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭಾರತೀಯ ಭಾಷೆಗಳು ಮತ್ತು ಉಪಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರತಿನಿಧಿಸುವ ಗೂಗಲ್ ಡೀಪ್ ಮೈಂಡ್ನ ಯೋಜನೆಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಗೂಗಲ್ ಯುನೋ ಗೂಗಲ್ ಡೀಪ್ ಮೈಂಡ್ಸ್ ಪ್ರಾಜೆಕ್ಟ್ ಯುನೋ ಫೋಕಸ್ಡ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರೆಪ್ರೆಸೆಂಟಿಂಗ್ ಇಂಡಿಯನ್ ಲ್ಯಾಂಗ್ವೇಜಸ್ ಮತ್ತು ಡೈಲೆಕ್ಟ್ಸ್? ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಲ್ಯಾಂಗ್ವೇಜಸ್ ಮತ್ತು ಡೈಲೆಕ್ಟ್ಸ್ ಏನಿರ್ತವೆ ಸೊ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಗೂಗಲ್ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಡೀಪ್ ಮೈಂಡ್ನ ಹೆಸರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನು ನಾವು ಮೋರ್ನಿ ಅಂತ ಕರಿತೇವೆ. ಸೊ ಅಪ್ಡೇಟ್ ಏನು ಅಂದರೆ ಗೂಗಲ್ ಡೀಪ್ ಮೈಂಡ್ ಲಾಂಚಸ್ ಯುನೋ AI ಪ್ರಾಜೆಕ್ಟ್ ಮೋರ್ನಿ. ಸೊ ಗೂಗಲ್ ಡೀಪ್ ಮೈಂಡ್ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದೆ. ಸೊ ಈ ಒಂದು ಪ್ರಾಜೆಕ್ಟನ್ನು ನಾವೇನಂತ ಕರಿತೇವೆ ಅಂದರೆ ಮೋರ್ನಿ ಅಂತ ಕರಿತೇವೆ. ಸೊ ವಾಟ್ ಈಸ್ ದಿಸ್ ಮೋರ್ನಿ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ನೆನ್ಪಿಟ್ಕೊಳ್ಳಿ, ಗೂಗಲ್ ಡೀಪ್ ಮೈಂಡ್ ಇಂಡಿಯಾ ಅಂತ ಕರಿತೇವೆ. ಸೊ ಈ ಪ್ರಾಜೆಕ್ಟನ್ನು ಏನಂತ ಕರೀತಾರೆ ಅಂದರೆ ಮೋರ್ನಿ ಪ್ರಾಜೆಕ್ಟ್ ಅಂತ ಕರೀತಾರೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದರೆ ಮಲ್ಟಿ ಮೋಡಲ್ ರೆಪ್ರೆಸೆಂಟೇಷನ್ ಫಾರ್ ಇಂಡಿಯಾ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದರ ಮುಖಾಂತರ ಅವರು ಏನನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ಒಂದು AI ಮಾಡೆಲ್, ಅಂದರೆ ಕೃತಕ ಬುದ್ಧಿ ಮತ್ತೆ ಒಂದು ಮಾಡೆಲನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಾಡೆಲ್ನ ಕೆಪಾಸಿಟಿ ಅಥವಾ ಸಾಮರ್ಥ್ಯ ಏನು ಅಂದರೆ ದಟ್ ಅಂಡರ್ಸ್ಟ್ಯಾಂಡ್ಸ್ ಆ್ಯಂಡ್ ರೆಪ್ರೆಸೆಂಟ್ಸ್ 125 ಇಂಡಿಯನ್ ಲ್ಯಾಂಗ್ವೇಜಸ್ ಆ್ಯಂಡ್ ಡೈಲೆಕ್ಟ್ಸ್. ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 125 ಭಾರತೀಯ ಭಾಷೆಗಳಾಗಿರ್ಬೋದು ಮತ್ತು ಉಪಭಾಷೆಗಳಾಗಿರ್ಬೋದು. ಸೊ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಮತ್ತು ಪ್ರತಿನಿಧಿಸ್ತಕ್ಕಂಥ ಒಂದು AI ಮಾದರಿಯನ್ನು ಗೂಗಲ್ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದರೆ ಮೋರ್ನಿ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಟು ಸಾಲ್ವ್ ದಿ ಪ್ರಾಬ್ಲಮ್ ಆಫ್ ನಾಟ್ ಹ್ಯಾವಿಂಗ್ ಎನಫ್ ಲ್ಯಾಂಗ್ವೇಜ್ ಡೇಟಾ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಭಾಷೆಗೆ ಸಂಬಂಧಪಟ್ಟಂತೆ ಡೇಟಾ ಇಲ್ಲದಿರುವ ಕಾರಣದಿಂದ ಸೊ ಗೂಗಲ್ ಅವರು ಒಂದು ಪ್ರಾಜೆಕ್ಟ್ ವಾಣಿ ಅಂತ ಕೂಡ ಲಾಂಚ್ ಮಾಡಿದ್ದಾರೆ. ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಮೋರ್ನಿ ಅಂತ. ಸೊ ಈಗ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಪ್ರಾಜೆಕ್ಟ್ ವಾಣಿ ಅಂತ, ಇದನ್ನು ಕೂಡ ಗೂಗಲ್ ಅವರು ಲಾಂಚ್ ಮಾಡಿರ್ತಾರೆ. ಸೊ ಇದನ್ನು ಏನಕ್ಕೆ ಲಾಂಚ್ ಮಾಡಿರ್ತಾರೆ ಅಂದರೆ ನಮ್ಮ ಭಾರತ ದೇಶದ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಡೇಟಾ ಇಲ್ಲದೇ ಇರುವ ಕಾರಣದಿಂದ ಅದನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ವಾಣಿ ಏನಿರುತ್ತೆ, ಸೊ ಇದನ್ನು ಕೊಲ್ಯಾಬರೇಷನ್ ಆಗಿ ಸ್ಥಾಪನೆ ಮಾಡಿರ್ತಾರೆ. ಸೊ ಯಾರು ಇದಕ್ಕೆ ಕೊಲ್ಯಾಬರೇಟ್ ಆಗಿರ್ತಾರೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಏನೋ ARTPARK ಅಂತ ಕರಿತೀವಿ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ ಟೆಕ್ನಾಲಜಿ ಪಾರ್ಕ್ ಇನ್ 2022 ಅಲ್ಲಿ ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ಅಥವಾ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ ದೆಹಲಿ NCR ಗುರುಗ್ರಾಮ್ನಲ್ಲಿ ಕ್ಯಾಂಪಸ್ ಸ್ಥಾಪಿಸಲು UK ಮೂಲದ ಯಾವ ವಿಶ್ವವಿದ್ಯಾನಿಲಯಕ್ಕೆ ಅನುಮತಿ ನೀಡಲಾಗಿದೆ? ಸೊ ವಿಚ್ UK ಬೇಸ್ಡ್ ಯೂನಿವರ್ಸಿಟಿ ಹ್ಯಾಸ್ ಬಿನ್ ಗ್ರಾಂಟೆಡ್ ಪರ್ಮಿಷನ್ ಟು ಎಸ್ಟಾಬ್ಲಿಷ್ ಅ ಕ್ಯಾಂಪಸ್ ಇನ್ ಗುರುಗ್ರಾಮ್ ಯುನೋ ಡೆಲ್ಲಿ NCR? ಸೊ ಡೆಲ್ಲಿ NCR ಗುರುಗ್ರಾಮ್ನ ಬಳಿ ಸೊ ವಿದೇಶದ ಒಂದು ವಿಶ್ವವಿದ್ಯಾನಿಲಯವನ್ನು ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಸೊ ಆ ಒಂದು ಯೂನಿವರ್ಸಿಟಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯೂನಿವರ್ಸಿಟಿ ಆಫ್ ಸೌಥಾಂಪ್ಟನ್ ಅಂತ ಕರೀತೇವೆ. ಸೊ ಈ ಒಂದು ಸೌಥಾಂಪ್ಟನ್ ವಿಶ್ವವಿದ್ಯಾನಿಲಯವನ್ನು ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಸೊ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಗುರುಗ್ರಾಮ್ ಅಂತ ಕರೀತೇವೆ. ಸೊ ಈ ಒಂದು ಯೂನಿವರ್ಸಿಟಿಯ ಒಂದು ಮೆರಿಟ್ಸ್ ಏನು ಅಂದರೆ ಟಾಪ್ 100 ಯೂನಿವರ್ಸಿಟೀಸ್ ಇನ್ ದಿ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್, ಅಂದರೆ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂತ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ನಲ್ಲಿ ಮೊದಲ 100 ಯೂನಿವರ್ಸಿಟೀಸ್ ಏನಿರ್ತವೆ ಅದರಲ್ಲಿ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಇದಾಗಿರುತ್ತೆ. ಸೊ ಇದು ತನ್ನ ಫಸ್ಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯನ್ನು ಯುನೋ ಇಂಡಿಯಾ ಅಂಡರ್ UGC, ಅಂದರೆ UGC ಯ ಅಡಿಯಲ್ಲಿ ತನ್ನ ಮೊದಲ ವಿಶ್ವವಿದ್ಯಾನಿಲಯವನ್ನು ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದು ಯುನೋ ಈ ಒಂದು ಯೂನಿವರ್ಸಿಟಿ ತನ್ನ ಮೊದಲ ಶೈಕ್ಷಣಿಕ ವರ್ಷವನ್ನು 2025 ಬೈ 2025 ತನ್ನ ಫಸ್ಟ್ ಅಕಾಡೆಮಿಕ್ ಸೆಷನ್ ಅನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್
11. ಸೊ ಬಯೋ ಇ3 ನೀತಿಯಲ್ಲಿ ಎಷ್ಟು ವಿಷಯಾಧಾರಿತ ಥೀಮ್ಗಳನ್ನು ವಿವರಿಸಲಾಗಿದೆ? ಹೌ ಮೆನಿ ಥಿಮ್ಯಾಟಿಕ್ ಥೀಮ್ಸ್ ಆರ್ ಔಟ್ಲೈನ್ಡ್ ಇನ್ ದಿ ಬಯೋ ಇ3 ಪಾಲಿಸಿ? ಸೊ ಈ ಒಂದು ಬಯೋ ಇ3 ಪಾಲಿಸಿ ಅಂತ ಒಂದು ಹೊಸ ನೀತಿಯನ್ನು ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಸೊ ಈ ಒಂದು ನೀತಿಯ ಅಡಿಯಲ್ಲಿ ಎಷ್ಟು ಥೀಮ್ಗಳಿವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದರ ಅಡಿಯಲ್ಲಿ ನಾವು 6 ಥೀಮ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಆ 6 ಥೀಮ್ಗಳು ಯಾವ್ದ್ಯಾವುದು, ಬಯೋ ಇ3 ಅಂದರೆ ಏನು, ಎಲ್ಲವನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರ ಫುಲ್ ಫಾರ್ಮ್ ಏನು ಅಂದರೆ ಬಯೋಟೆಕ್ನಾಲಜಿ ಫಾರ್ ಎಕಾನಮಿ ಎನ್ವೈರನ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಪಾಲಿಸಿ ಅಂತ ಕರಿತೇವೆ. ಅಂದರೆ ಸೊ ಇವೊಂದು ಭಾರತ ದೇಶದಲ್ಲಿ ಎಕಾನಮಿ ಅಂದರೆ ಆರ್ಥಿಕತೆಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ಎನ್ವೈರನ್ಮೆಂಟ್ ಅಂದರೆ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಅದಾದಮೇಲೆ ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಇ3 ಅಂತ ಕರಿತೇವೆ. ಇ3 ಅಂದರೆ ಎಕಾನಮಿ ಎನ್ವೈರನ್ಮೆಂಟ್ ಮತ್ತು ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ಬಯೋ ಅಂದರೆ ಬಯೋಟೆಕ್ನಾಲಜಿ ಅಂದರೆ ಜೈವಿಕ ತಂತ್ರಜ್ಞಾನವನ್ನು ಹೆಚ್ಚಾಗಿ ಬಳಸಿಕೊಂಡು ನಮ್ಮ ಭಾರತ ದೇಶದ ಆರ್ಥಿಕತೆ, ನಮ್ಮ ಭಾರತ ದೇಶದ ಪರಿಸರ ಮತ್ತು ನಮ್ಮ ಭಾರತ ದೇಶದ ಉದ್ಯೋಗ ಸೃಷ್ಟಿ ಏನಿರುತ್ತೆ, ಸೊ ಇದನ್ನು ಇನ್ನೂ ಹೆಚ್ಚು ಮಾಡ್ತಕ್ಕಂಥ ನೀತಿಯನ್ನು ಭಾರತ ಸರ್ಕಾರ ಈಗ ಸ್ಟಾರ್ಟ್ ಮಾಡಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಬಯೋ ಎಕಾನಮಿ ಅಥವಾ ಜೈವಿಕ ಆರ್ಥಿಕತೆಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ಸೊ ಅದಾದಮೇಲೆ ನಮ್ಮ ಭಾರತ ದೇಶದ 2047 ವಿಕ್ಸಿತ್ ಭಾರತ ಏನಿದೆ, ಆ ವಿಕ್ಸಿತ್ ಭಾರತ್ನ ಒಂದು ಏನೋ ಗೋಲ್ಸ್ ಏನಿರುತ್ತೆ, ಆ ಗೋಲ್ಸನ್ನು ಅಚೀವ್ ಮಾಡಲಿಕ್ಕೆ ಈ ಒಂದು ನೀತಿಯನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಏನು ಮಾಡ್ತಾರಂದರೆ ಏಮ್ಡ್ ಅಟ್ ಫಾಸ್ಟರಿಂಗ್ ಹೈ ಪರ್ಫಾರ್ಮೆನ್ಸ್ ಪರ್ಫಾರ್ಮಿಂಗ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಬಯೋ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಜೈವಿಕ ಉತ್ಪಾದನೆಯನ್ನು ಏನೋ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇದರೊಂದಿಗೆ ನಾವು ನೆಟ್ ಜೀರೋ ಕಾರ್ಬನ್ ಏನಿರುತ್ತೆ ಅಂದರೆ 2070 ನಮ್ಮ ಭಾರತ ದೇಶವನ್ನು ನೆಟ್ ಜೀರೋ ಏನು ಮಾಡಬೇಕು, ಅದಾದಮೇಲೆ ಲೈಫ್ ಮಿಷನ್ ಅಂತ ಕರಿತೇವೆ ಅಂದರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂದರೆ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಮಾರ್ಪಾಡುಗಳು. ಸೊ ಇವೆರಡನ್ನು ಸರಿ ಹೊಂದಿಸುವ ಹಾಗೆ ಈ ಒಂದು ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 6 ಥಿಮ್ಯಾಟಿಕ್ ಥೀಮ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇದರಲ್ಲಿರ್ತಕ್ಕಂಥ 6 ಥೀಮ್ಸ್ ಯಾವ್ದ್ಯಾವುದು ಅಂತ ನಾವು ನೋಡೋದಾದರೆ ಬಯೋ ಬೇಸ್ಡ್ ಕೆಮಿಕಲ್ಸ್ ಅಂಡ್ ಎನ್ಝೈಮ್ಸ್ ಅಂತ ಕರಿತೇವೆ ಅಂದರೆ ಜೈವಿಕ ಆಧಾರಿತ ರಾಸಾಯನಿಕಗಳು ಮತ್ತು ಕಿಣ್ವಗಳು, ಪ್ರಾಬಬಲಿ ನಮ್ಮ ಕೃಷಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಈ ಒಂದು ರಾಸಾಯನಿಕಗಳನ್ನು ಜೈವಿಕ ಆಧಾರಿತವಾಗಿ ಬಳಕೆ ಮಾಡೋದ್ರಿಂದ ಸೊ ಆ ಒಂದು ಭೂಮಿಯ ಫಲವತ್ತತೆ ಕೂಡ ಕಡಿಮೆ ಆಗೋದಿಲ್ಲ, ಸಸ್ಟೈನಬಲ್ ಅಗ್ರಿಕಲ್ಚರನ್ನು ನಾವು ಮಾಡ್ಬೋದಾಗಿರುತ್ತೆ. ಇದು ಮೊದಲನೇ ಥೀಮ್ ಆಗಿರುತ್ತೆ. ಎರಡನೇದನ್ನು ನಾವು ಫಂಕ್ಷನಲ್ ಫುಡ್ಸ್ ಅಂಡ್ ಸ್ಮಾರ್ಟ್ ಪ್ರೋಟೀನ್ಸ್ ಅಂತ ಕರಿತೇವೆ. ಫಂಕ್ಷನಲ್ ಫುಡ್ಸ್ ಅಂದರೆ ನಮಗೆ ಹೆಚ್ಚಾಗಿ ಪೋಷಕಾಂಶಗಳನ್ನು ಕೊಡ್ತಕ್ಕಂಥ ಆಹಾರವಾಗಿರುತ್ತೆ. ಸ್ಮಾರ್ಟ್ ಪ್ರೋಟೀನ್ಸ್ ಅಂದರೆ ಈ ಒಂದು ಆನಿಮಲ್ ಪ್ರೋಟೀನ್ಸನ್ನು ಹೊರತುಪಡಿಸಿ ಏನೋ ಏನೋ ಸಪ್ರೇಟ್ ಆಗಿ ಅಂದರೆ ಕೃತಕವಾಗಿ ಡೆವಲಪ್ ಮಾಡ್ತಕ್ಕಂಥ ಪ್ರೋಟೀನ್ಗಳಾಗಿರ್ತವೆ. ಸೊ ಅವು ಆನಿಮಲ್ ಸೋರ್ಸಿಂದ ಬರದೇ ಇರತಕ್ಕಂಥ ಪ್ರೋಟೀನ್ಗಳನ್ನು ನಾವು ಸ್ಮಾರ್ಟ್ ಪ್ರೋಟೀನ್ಸ್ ಅಂತ ಕರಿತೇವೆ. ಸೊ ಇವುಗಳನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು. ಅದಾದಮೇಲೆ ಪ್ರಿಸಿಷನ್ ಬಯೋಥೆರಪಿಟಿಕ್ಸ್ ಅಂತ ಕರಿತೇವೆ. ಸೊ ಚಿಕಿತ್ಸಾ ಪದ್ಧತಿಯಲ್ಲಿ ಸೊ ಈ ಒಂದು ಬಯೋಥೆರಪಿಟಿಕ್ಸನ್ನು ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದು ಸೊ ಮೂರನೇ ಥೀಮ್ ಆಗಿರುತ್ತೆ. ನಾಲ್ಕನೇದನ್ನು ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ ಅಂತ ಕರಿತೇವೆ. ಸೊ ಹವಾಮಾನ ಸ್ಥಿತಿ ಸ್ಥಾಪಕ ಕೃಷಿ, ಅದರ ಅರ್ಥ ಏನು ಅಂದರೆ ಸೊ ಯಾವ ಒಂದು ವೆದರ್ ಅಥವಾ ಕ್ಲೈಮೆಟಿಕ್ ಕಂಡೀಷನ್ಸ್ಗೆ ಯಾವ ಬೆಳೆಗಳನ್ನು ನಾವು ಬೆಳಿಬೋದಾಗಿರುತ್ತೆ ಅದನ್ನೇ ಹೆಚ್ಚಾಗಿ ಬೆಳೀತಕ್ಕಂಥದ್ದನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಯಾಕಂದರೆ ಆ ಒಂದು ವೆದರ್ ಕಂಡೀಷನ್ಸ್ಗೆ ಏನೋ ಸೂಟಬಲ್ ಆಗದೇ ಇಲ್ತಾ ಇರತಕ್ಕಂಥ ಬೆಳೆಗಳನ್ನು ಬೆಳೆದಾಗ ನಾವು ಅದಕ್ಕೆ ಜಾಸ್ತಿ ಇನ್ಪುಟ್ಟನ್ನು ಅಂದರೆ ಅಗ್ರಿಕಲ್ಚರ್ ಇನ್ಪುಟ್ಟನ್ನು ಕೊಡಬೇಕಾಗಿರುತ್ತೆ. ಅದರಿಂದ ಇನ್ವೆಸ್ಟ್ಮೆಂಟ್ ಜಾಸ್ತಿಯಾಗಿ ಇನ್ಕಮ್ ಕಡಿಮೆ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ ಅಂದರೆ ಆ ಒಂದು ಕ್ಲೈಮೇಟ್ಗೆ ಯಾವ ಒಂದು ಬೆಳೆಗಳು ತುಂಬ ಏನೋ ರೆಸಿಸ್ಟೆಂಟ್ ಆಗಿರ್ತವೆ ಅಥವಾ ತುಂಬ ಹೊಂದಿಕೊಳ್ತವೆ, ಸೊ ಅವುಗಳ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡ್ತಕ್ಕಂಥದ್ದು ನಾಲ್ಕನೇ ಥಿಮ್ಯಾಟಿಕ್ ಥೀಮ್ ಆಗಿರುತ್ತೆ. ಐದನೇದನ್ನು ಕಾರ್ಬನ್ ಕ್ಯಾಪ್ಚರ್ ಅಂಡ್ ಇಟ್ಸ್ ಯುಟಿಲೈಸೇಷನ್ ಅಂತ ಹೇಳ್ತೇವೆ. ಅಂದರೆ ಎಲ್ಲಿ ಕಾರ್ಬನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ ಸೊ ಅದನ್ನು ಸೆರೆ ಹಿಡಿತಕ್ಕಂಥದ್ದು ಮತ್ತು ಅದನ್ನು ಬಳಕೆ ಮಾಡ್ತಕ್ಕಂಥದ್ದು, ಇದು ಐದನೇ ಥಿಮ್ಯಾಟಿಕ್ ಥೀಮ್ ಆಗಿರುತ್ತೆ. ಆರನೇದು ಫ್ಯೂಚರಿಸ್ಟಿಕ್ ಮೆರೈನ್ ಅಂಡ್ ಸ್ಪೇಸ್ ರಿಸರ್ಚ್ ಅಂತ ಕರಿತೇವೆ. ಅಂದರೆ ಭವಿಷ್ಯದ ಸಮುದ್ರ ಮತ್ತು ಬಾಹ್ಯಾಕಾಶ ಸಂಶೋಧನೆ ಕೂಡ ಸೊ ಇದರಲ್ಲಿ ಬರ್ತಕ್ಕಂಥ 6ನೇ ಥೀಮ್ ಆಗಿರುತ್ತೆ. ಸೊ ಈ ರೀತಿಯಾಗಿ 6 ಥೀಮ್ಗಳನ್ನು ಇಲ್ಲಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಈ ಒಂದು ಬಯೋ ಎಕಾನಮಿ ಏನಿದೆ ಸೊ ಸ್ಕೈ ರಾಕೆಟೆಡ್ ಫ್ರಾಮ್ ಯುನೋ $10 billion ಇಂದ ಸೊ ಇದು $130 billion ಇನ್ 2024. ಸೊ 2023 ಈ ಒಂದು ಜೈವಿಕ ಆರ್ಥಿಕತೆ ಅಂತ ನಾವೇನು ಹೇಳ್ತೇವೆ ಸೊ ಇದು $130 billion ರೈಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನು ಇನ್ನೂ ಕೂಡ ವೃದ್ಧಿ ಮಾಡುವ ಕಾರಣದಿಂದ ಸೊ ಈ ಒಂದು ಉಪಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12.
ವೇದಿಕ್ 3D ಮ್ಯೂಸಿಯಂ ಯಾವ ನಗರದಲ್ಲಿ ಸ್ಥಾಪನೆಯಾಗಲಿದೆ? ಇನ್ ವಿಚ್ ಸಿಟಿ ವಿಲ್ ದಿ ವೇದಿಕ್ 3D ಮ್ಯೂಸಿಯಂ ಬಿ ಲೊಕೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾರಣಾಸಿಯಲ್ಲಿ, ನಮ್ಮ ಭಾರತ ದೇಶದ ಈ ಒಂದು ವೇದಿಕ್ 3D ಏನೋ ವೇದಿಕ್ 3D ಮ್ಯೂಸಿಯಂ ಅನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಶಂಕುಸ್ಥಾಪನೆಯನ್ನು ಇತ್ತೀಚೆಗೆ ನೆರವೇರಿಸಲಾಗಿರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಉತ್ತರ ಪ್ರದೇಶ್ ಗೌರ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಮ್ಯೂಸಿಯಂ ಆಗಿರುತ್ತೆ. ಈ ಒಂದು ಮ್ಯೂಸಿಯಂ ಅನ್ನು ನಾವು ವೇದಿಕ್ 3D ಮ್ಯೂಸಿಯಂ ಅಂತ ಕರಿತೇವೆ. ಸೊ ಇದನ್ನು ವಾರಣಾಸಿಯಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೇನ್ ಬಿಲ್ಡಿಂಗ್ ಆಫ್ ದಿ ಸಂಪೂರ್ಣಾನಂದ ಸ್ಯಾಂಕ್ಸ್ರೀಟ್ ಯೂನಿವರ್ಸಿಟಿ ಅಂತ ಕರಿತೇವೆ, ಅಂದರೆ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾನಿಲಯ ಏನಿರುತ್ತೆ. ಸೊ ಇದರ ಪ್ರಮುಖ ಕಟ್ಟಡದಲ್ಲಿ ಈ ಒಂದು ಮ್ಯೂಸಿಯಂ ಅನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು UP ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಇಟ್ ಈಸ್ ಡೆಡಿಕೇಟೆಡ್ ಟು ಇಂಡಿಯನ್ ಆಸ್ಟ್ರಾಲಜಿ, ಆಸ್ಟ್ರೋನಮಿ ಮತ್ತು ವೇದಿಕ್ ಲಿಟ್ರೇಚರ್. ಸೊ ಇದು ನಮ್ಮ ಭಾರತ ದೇಶದ ಈ ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು, ಖಗೋಳಶಾಸ್ತ್ರ ಆಗಿರ್ಬೋದು, ಮತ್ತು ವೈದಿಕ ಸಾಹಿತ್ಯಕ್ಕೆ ಸಮರ್ಪಿಸಲಾಗಿರ್ತಕ್ಕಂಥ ಒಂದು ಮ್ಯೂಸಿಯಂ ಆಗಿರುತ್ತೆ. ಸೊ ಈ ಮ್ಯೂಸಿಯಮಲ್ಲಿ ಏನೇನನ್ನು ನಾವು ನೋಡ್ಬೋದಾಗಿರುತ್ತೆ ಅಂದರೆ, ಎವಲ್ಯೂಷನ್ ಆಫ್ ವೇದಿಕ್ ಲಿಟ್ರೇಚರ್, ಅಂದರೆ ಈ ಒಂದು ವೈದಿಕ ಸಾಹಿತ್ಯ ಏನಿರುತ್ತೆ ಅದರ ವಿಕಸನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯನ್ ಸೇಜಸ್ ಆ್ಯಂಡ್ ಸರ್ವ್ಸ್ ಆಸ್ ಎ ಪ್ಲಾಟ್ಫಾರ್ಮ್ ಟು ರಿವೈವ್ ದಿ ಟ್ರೆಡಿಷನಲ್ ಶಾಸ್ತ್ರಾರ್ಥಂ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಶಾಸ್ತ್ರಾರ್ಥ ಅಂದರೆ ಆಧ್ಯಾತ್ಮಿಕ ಪ್ರವಚನಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಪ್ರವಚನಗಳ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸುವ ಕಾರಣದಿಂದ ಸೊ ಈ ಒಂದು ಯುನೋ ಮ್ಯೂಸಿಯಂ ಅನ್ನು ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್. ಸೊ ಇದನ್ನು ನಾವು ವರ್ಲ್ಡ್ ಕೋಕೋನಟ್ ಡೇ ಅಥವಾ ವಿಶ್ವ ತೆಂಗಿನಕಾಯಿ ದಿನ ಅಂತ ಕರಿತೇವೆ. ಸೊ ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 2 ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದರೆ, ಕೋಕೋನಟ್ ಫಾರ್ ಸರ್ಕ್ಯುಲರ್ ಎಕಾನಮಿ, ಬಿಲ್ಡಿಂಗ್ ಪಾರ್ಟ್ನರ್ಶಿಪ್ ಫಾರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಸೊ ಅದರರ್ಥ ವರ್ತುಲ ಆರ್ಥಿಕತೆಗಾಗಿ ತೆಂಗಿನಕಾಯಿ ಗರಿಷ್ಠ ಮೌಲ್ಯಮಾಪನಕ್ಕಾಗಿ ಪಾಲುದಾರಿಕೆಯನ್ನು ನಿರ್ಮಿಸ್ತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇದೇ ದಿನಾಂಕದಂದು ಏನಕ್ಕೆ ಆಚರಣೆ ಮಾಡ್ತಾರೆ ಅಂದರೆ, ಸೊ ಏಷ್ಯನ್ ಪೆಸಿಫಿಕ್ ಕೋಕೋನಟ್ ಕಮಿಟಿಯನ್ನು ಸೆಪ್ಟೆಂಬರ್ 2, 2009 ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದರ ಸ್ಥಾಪನಾ ದಿನಾಂಕವನ್ನು ಕೋಕೋನಟ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾರ್ತ್ ಈಸ್ಟ್ ಯುನೈಟೆಡ್ ವಿನ್ ಇನ್ನು ಮೇಡ್ ಇನ್ ಡ್ಯೂರಾಂಟ್ ಕಪ್ ಟೈಟ್ಸ್. ಸೊ ಈ ಒಂದು ನಾರ್ತ್ ಈಸ್ಟ್ ಯುನೈಟೆಡ್ ಮೊದಲ ಬಾರಿಗೆ ಈ ಒಂದು ಡ್ಯೂರಾಂಟ್ ಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಡ್ಯೂರಾಂಟ್ ಕಪ್ ಅಂತಕ್ಕಂಥದ್ದು ಏಷ್ಯಾದ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಫುಟ್ಬಾಲ್ ಟೋರ್ನಮೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಏನೋ ಈ ಒಂದು ಟೋರ್ನಮೆಂಟ್ ನಡೆದಿರ್ತಕ್ಕಂಥದ್ದು ಸಾಲ್ಟ್ ಲೇಕ್ ಸ್ಟೇಡಿಯಂ ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ಒಂದು ಟೋರ್ನಮೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಗುರ್ಮೀತ್ ಸಿಂಗ್ ಅವರಿಗೆ ಗೋಲ್ಡನ್ ಗ್ಲೋವ್ ಅನ್ನು ಕೊಟ್ಟಿರ್ತಾರೆ, ನೋವಾ ಸದೋವಿಗೆ ಗೋಲ್ಡನ್ ಬೂಟ್ ಅನ್ನು ಕೊಟ್ಟಿರ್ತಾರೆ, ಸೊ ಜಿತಿನ್ MSಗೆ ಮ್ಯಾನ್ ಆಫ್ ದಿ ಟೋರ್ನಮೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸ್ಕೈ ಸ್ಕ್ರೇಪರ್ಸ್ ಡೇ ಅಥವಾ ಗಗನ ಚುಂಬಿ ದಿನ ಅಂತ ಕರಿತೇವೆ. ಸೊ ಅತ್ಯಂತ ಎತ್ತರವಾದ ಕಟ್ಟಡಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಿನವಾಗಿರುತ್ತೆ. ಇದನ್ನು 3 ಸೆಪ್ಟೆಂಬರ್ ಆಚರಣೆ ಮಾಡಲಾಗುತ್ತೆ. ಸೊ ಇಟ್ ಈಸ್ ದಿ ಒಕೇಶನ್ ಆಫ್ ಲೂಯಿಸ್ ಎಚ್ ಸುವೆಲೆನ್ಸ್ ಬರ್ತ್ ಆನಿವರ್ಸರಿ. ಸೊ ಇವರನ್ನು ನಾವು ಫಾದರ್ ಆಫ್ ಸ್ಕೈ ಸ್ಕ್ರೇಪರ್ಸ್ ಅಂತ ಕರಿತೇವೆ, ಅಂದರೆ ಗಗನ ಚುಂಬಿ ಕಟ್ಟಡಗಳ ಪಿತಾಮಹ ಲೂಯಿಸ್ ಎಚ್ ಸುಲಿವಾನ್ ಅಂತ ನಾವೇನು ಹೇಳ್ತೇವೆ. ಸೊ ಇವರ ಜನ್ಮ ವಾರ್ಷಿಕೋತ್ಸವವನ್ನು ಸೊ ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 742. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶನ್ಸ್ ಅಂಡ್ ಗಿವ್ ಇಸ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.